ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಇಂದು 79ನೆಯ ಕಾರ್ಯಕ್ರಮ. ನಾವು ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ, ಹಾಮಾನಾಯಕ ಅವರ ಅಂಕಣ ಬರಹದ ಸಂಗ್ರಹ, ಭಾಗ 7. ಹಾಮಾನಾಯಕರ ಸಾಹಿತ್ಯ ಸಲ್ಲಾಪ. ಭಾಷೆಯ ಬಣ್ಣ. ಭಾಷೆಯ ಬಣ್ಣ ಪಂಜಾಬಿನ ಪಟಿಯಾಲದಲ್ಲಿ ಒಂದೆರಡು ವರ್ಷಗಳ ಹಿಂದೆ ಆರಂಭವಾದ ಪಂಜಾಬಿ ವಿಶ್ವವಿದ್ಯಾನಿಲಯ ಪಂಜಾಬಿ ಭಾಷೆಯ ಅಧ್ಯಯನಕ್ಕೆ ವಿಶೇಷವಾದ ಹಲವು ಯೋಜನೆಗಳನ್ನು ಕೈಗೊಂಡಿದೆ. ತನ್ನ ಭಾಷಾ ವಿಜ್ಞಾನದ ಇಲಾಖೆಯನ್ನು ಬಲಪಡಿಸುವುದು, ಅದರ ಮೂಲಕ ಪಂಜಾಬಿಯ ಭಾಷಿಕ ವಿಶ್ಲೇಷಣೆಗೆ ತೊಡಗುವುದು ಈ ಯೋಜನೆಗಳಲ್ಲಿ ಒಂದು. ಈಗ ಭಾಷಾ ವಿಜ್ಞಾನದ ಇಲಾಖೆಯ ಭಾಷಿಕ ಸಮೀಕ್ಷೆಗಾಗಿ ವಿಭಾಗವೊಂದನ್ನು ತೆರೆದಿದ್ದು, ಅದು ಎಚ್ ಎಸ್ ಗಿಲ್ ಅವರ ನೇತೃತ್ವದಲ್ಲಿ ಇಷ್ಟರಲ್ಲಿಯೇ ಕಾರ್ಯಾರಂಭವನ್ನು ಮಾಡುತ್ತದೆ. ಗಿಲ್ ಭಾಷಾ ವಿಜ್ಞಾನದ ವಿವಿಧ ಪಂಥಗಳನ್ನು ಅರಿತು ಅರ್ಥ ಮಾಡಿಕೊಂಡಿರುವ ತರುಣ ವಿದ್ವಾಂಸರು. ಅಮೆರಿಕ, ಯುರೋಪ್ಗಳಲ್ಲಿ ಹೆಸರಾಂತ ಭಾಷಾ ವಿಜ್ಞಾನಿಗಳ ಜೊತೆ ಕೆಲಸ ಮಾಡಿ ಅನುಭವವನ್ನು ಗಳಿಸಿಕೊಂಡವರು. ಅವರು ಪಂಜಾಬಿ ಭಾಷಿಕ ಸಮೀಕ್ಷೆಯ ಯೋಜನೆಯೊಂದನ್ನು ಸಿದ್ಧಪಡಿಸಿ ತಮ್ಮ ಕಾರ್ಯದ ಸ್ಥೂಲವಾದ ನೀಲನ ಕಾಶೆಯೊಂದನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವ ಸಹೋದ್ಯೋಗಿಗಳ ಪರಾಮರ್ಶನಕ್ಕಾಗಿ ಕಳುಹಿಸಿಕೊಟ್ಟಿದ್ದಾರೆ. ಪಂಜಾಬಿನಲ್ಲಿ ಇದೇ ಮೊದಲ ಬಾರಿಗೆ ಈ ನಿಟ್ಟಿನಲ್ಲಿ ತೀವ್ರವಾದ ಕೆಲಸ ಆರಂಭವಾಗುತ್ತಿದೆ ಎಂದು ತಮ್ಮ ಪರಿಪತ್ರದಲ್ಲಿ ಅವರು ಸೂಚಿಸಿದ್ದಾರೆ. ಭಾರತದ ಯಾವ ಭಾಷಾ ಕ್ಷೇತ್ರಕ್ಕಾದರೂ ಈ ಕೆಲಸ ಶಾಸ್ತ್ರೀಯ ದೃಷ್ಟಿಯಿಂದ ಹೊಸದೇ. ಭಾಷೆ ಸರಸ್ವತಿ, ಸತತವಾಗಿ ಪ್ರವಹಿಸುತ್ತಿರುವುದು. ಹರಿಯುವ ಒಂದೇ ನೀರಿನಲ್ಲಿ ಎರಡು ಸಲ ಕಾಲಿರಿಸಲು ಬರುವುದಿಲ್ಲವೆಂಬುದು ಪ್ರಸಿದ್ಧವಾದ ಮಾತು. ಹಾಗೆ ಒಮ್ಮೆ ಆಡಿದ ಮಾತನ್ನು ಇನ್ನೊಮ್ಮೆ ಆಡುವುದೂ ಸಾಧ್ಯವಿಲ್ಲ. ಆದುದರಿಂದಲೇ ಆಡುಗರ ಗಮನಕ್ಕೆ ಬರದೆ ಭಾಷೆ ಬದಲಾಗುತ್ತಾ ಹೋಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಭಾಷೆ ವೈಜ್ಞಾನಿಕ ವಿವರಗಳಲ್ಲಿ ಒಂದು ಪ್ರದೇಶ, ಒಂದು ಸಮಾಜ, ಒಂದು ಕಾಲದ ಹಿನ್ನೆಲೆಯಲ್ಲಿ ಈ ವೈಯಕ್ತಿಕತೆ ಗಾಢವಾಗಿ ಕಂಡುಬರುತ್ತದೆ. ಒಂದು ಭಾಷೆಯ ವಿವಿಧ ಐತಿಹಾಸಿಕ ಘಟ್ಟಗಳು, ಉಪಭಾಷೆಗಳು ಇದರ ಫಲ. ಭಾಷಿಕ ಸಮೀಕ್ಷೆಯ ಆದ್ಯ ಗುರಿ ಒಂದು ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಂಡುಬರುವ ಭಾಷಿಕ ವ್ಯತ್ಯಯಗಳನ್ನು ಗುರುತಿಸುವುದು. ಬೇಕಿದ್ದರೆ ಭಾಷಾ ಪ್ರಕ್ರಿಯೆಯ ನಾನಾ ಸ್ತರಗಳನ್ನು ಯೋಜನೆಯಲ್ಲಿ ಸಮಗ್ರ ಅಧ್ಯಯನದ ದೃಷ್ಟಿಯಿಂದ ಸೇರಿಸಿಕೊಳ್ಳಬಹುದು. ನಿತ್ಯ ಬಳಕೆಯ ಹಲವಾರು ಪದಗಳನ್ನು ಪಟ್ಟಿ ಮಾಡಿ ವಿವಿಧ ಸ್ಥಳಗಳಲ್ಲಿ ಅವುಗಳ ಉಚ್ಚಾರವನ್ನು ಸಂಗ್ರಹಿಸಿ ವ್ಯತ್ಯಾಸಗಳನ್ನು ನಕ್ಷೆಗಳಲ್ಲಿ ದಾಖಲಿಸುವುದು ಸಾಮಾನ್ಯವಾಗಿ ಕಂಡುಬರುವ ವಿಧಾನ. ಪಟ್ಟಿ ಮಾಡುವ ಪದಗಳನ್ನು ಆರಿಸಿಕೊಳ್ಳುವಾಗ ಅವು ಆ ಭಾಷೆಯ ಧ್ವನಿಗೆ ಸಂಬಂಧಿಸಿದ ಪೂರ್ಣ ಚಿತ್ರವನ್ನು ಕೊಡಲು ಸಾಧ್ಯವೇ ಎಂಬುದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಧ್ವನಿ ದಾಖಲೆಗಳು ಸಿದ್ಧಗೊಂಡು ಪರೀಕ್ಷಿಸಲ್ಪಟ್ಟು ನಕ್ಷೆಗಳಲ್ಲಿ ಗುರುತಿಸಲ್ಪಡುತ್ತವೆ. ಪಟ್ಟಿಯಲ್ಲಿರುವ ಪ್ರತಿಯೊಂದು ಪದಕ್ಕೂ ಅದರ ವ್ಯತ್ಯಾಸಗಳನ್ನು ಗುರುತಿಸಲು ಒಂದು ನಕ್ಷೆ ಸಿದ್ಧವಾಗುತ್ತದೆ. ನಕ್ಷೆಯಲ್ಲಿ ಊರಿಗೆ ಬದಲಾಗಿ ಆ ಪದದ ಉಚ್ಚಾರವಿರುತ್ತದೆ. ಇಂಥ ಸಮೀಕ್ಷೆಗಳಿಂದ ದೊರಕುವ ವಿವರಗಳು ಎಷ್ಟೋ ಹೊಸ ಹೊಸ ಅಂಶಗಳನ್ನು ಬೆಳಕಿಗೆ ತರುತ್ತವೆ, ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತವೆ, ನೂತನ ಸಮಸ್ಯೆಗಳನ್ನು ತಂದೊಡ್ಡುತ್ತವೆ, ಕೆಲವೊಮ್ಮೆ ಶಾಸ್ತ್ರದ ದೃಢವಾದ ನಂಬಿಕೆಗಳನ್ನೇ ಹಿಡಿದು ಅಲ್ಲಾಡಿಸುತ್ತವೆ. ಕಳೆದ ಶತಮಾನದ ಕೊನೆಯಲ್ಲಿ ಜರ್ಮನಿಯ ನವ ವೈಯಾಕರಣರು ಧ್ವನಿ ನಿಯಮಗಳ ಕ್ರಮಬದ್ಧತೆಯನ್ನು ಘೋಷಿಸಿದರು. ಆದರೆ ವೆಂಕರ್ ಎಂಬ ಪಂಡಿತ ಜರ್ಮನ್ ಉಪಭಾಷೆಗಳ ಅಧ್ಯಯನ ಮಾಡಿ 1881ರಲ್ಲಿ ಪ್ರಕಟಿಸಿದ ನುಡಿ ನಕ್ಷೆಗಳಿಂದ ಈ ಕ್ರಮಬದ್ಧತೆಯ ಮಿತಿಯ ಬೆಳಕಿಗೆ ಬಂತು. ಈ ಪ್ರಯತ್ನ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದಲೂ ಕುತೂಹಲ ಕೆರಳಿಸಿತು. ಫ್ರಾನ್ಸ್ ದೇಶದಲ್ಲಿಯೂ ಈ ಶತಮಾನದ ಹೊತ್ತಿಗೆ ಸುಮಾರು 2000 ಫ್ರೆಂಚ್ ನುಡಿ ನಕ್ಷೆಗಳು ಪ್ರಕಟವಾದವು. ಗೆಲೀರಿಯೋಮ್ ಎಂಬ ವಿದ್ವಾಂಸನ ನೇತೃತ್ವದಲ್ಲಿ ನಡೆದ ಸಮೀಕ್ಷೆಯ ಕಾರ್ಯ ತುಂಬಾ ಮಹತ್ವದ್ದಾಗಿ ಪರಿಣಮಿಸಿತು. ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿಯೂ ಭಾಷಿಕ ಸಮೀಕ್ಷೆಯ ನಡೆದು ನುಡಿ ನಕ್ಷೆಗಳು ಸಿದ್ಧವಾದವು. ಅಮೆರಿಕೆಯಲ್ಲಿಯೂ ಬ್ಲೂಮ್ಫೀಲ್ಡ್, ಕುರಾತ್ ಮೊದಲಾದವರು ಇನ್ನೂ ವಿಸ್ತಾರವಾದ ತಳಹದಿಯ ಮೇಲೆ ಕೆಲಸವನ್ನು ಮುಂದುವರಿಸಿದರು. ಸ್ಕಾಟ್ಲೆಂಡ್ ದೇಶದ ನುಡಿ ನಕ್ಷೆಗಳ ತಯಾರಿ ಈಗ ನಡೆಯುತ್ತಿದೆ. ಈ ಎಲ್ಲಾ ಯೋಜನೆ ಅಧ್ಯಯನಗಳು ಭಾಷೆಯನ್ನು ಕುರಿತ ತಿಳುವಳಿಕೆಯಲ್ಲಿ ಸಂಪರ್ಕ ವಿಜ್ಞಾನದ ಪೂರ್ಣ ಪರಿಶೀಲನೆಯಲ್ಲಿ ಉಪಭಾಷೆಗಳು ಮಹತ್ವಪೂರ್ಣವಾದ ಪಾತ್ರ ವಹಿಸುವುದನ್ನು ದೃಢಪಡಿಸಿವೆ. ಅವುಗಳ ಅಧ್ಯಯನದ ಅಗತ್ಯವನ್ನು ಸ್ಥಿರೀಕರಿಸಿವೆ. ಬಹುಭಾಷೆಗಳ ನಾಡಾದ ನಮ್ಮಲ್ಲಿಯೂ ಭಾಷಿಕ ಸಮೀಕ್ಷೆಯು ಒಂದು ದೊಡ್ಡ ಪ್ರಯತ್ನ ಈ ಶತಮಾನದ ಆರಂಭದಲ್ಲಿಯೇ ನಡೆಯಿತು. ಸರ್ ಜಾರ್ಜ್ ಗ್ರಿಯರ್ಸನ್ ಇದನ್ನು ಕಾರ್ಯಗತಗೊಳಿಸಿದ. ಬೈಬಲ್ನ ಒಂದು ಅತಿಪರಿಚಿತ ಕತೆ ಹಾಗೂ ಆಯ್ದ ಪದಗಳ ಆಧಾರದ ಮೇಲೆ ಅವನು ಕೆಲಸವನ್ನು ಕೈಗೊಂಡ. ಸರ್ಕಾರಿ ಅಧಿಕಾರಿಗಳು ಅವನಿಗೆ ವಿಷಯ ಸಂಗ್ರಹಿಸಿಕೊಟ್ಟರು. ಅವರಿಗೆ ಇದು ಕೂಡ ಒಂದು ಸರ್ಕಾರಿ ಕೆಲಸವಾಗಿತ್ತೇ ವಿನ ಸಮೀಕ್ಷೆಯ ಬಗೆಗೆ ತಿಳುವಳಿಕೆಯಾಗಲಿ ಆಸಕ್ತಿಯಾಗಲಿ ಇರಲಿಲ್ಲ. ಫಲವಾಗಿ ಮಹದಾಶಯದ ಬೃಹತ್ ಕಾರ್ಯ ವೈಜ್ಞಾನಿಕವಾಗಿ ಯಶಸ್ಸು ಕೊಡದೆ ಹೋಯಿತು. ಗ್ರಿಯರ್ಸನ್ ನುಡಿ ನಕ್ಷೆಗಳೇನು ಅನ್ನು ಪ್ರಕಟಿಸಲಿಲ್ಲ, ಆದರೆ ಭಾರಿ ಭಾಷಿಕ ಸಾಮಗ್ರಿಯನ್ನು
ದೊರಕಿಸಿ ಉಳಿಸಿಕೊಟ್ಟ. ಈ 50 ವರ್ಷಗಳಲ್ಲಿ ಎಲ್ಲಾ ಕ್ಷೇತ್ರಗಳಂತೆ ಭಾಷಾ ವಿಜ್ಞಾನದಲ್ಲಿಯೂ ಅದ್ಭುತವಾದ ಪ್ರಗತಿ ಉಂಟಾಗಿದೆ. ಹೊಸ ದಿಗಂತಗಳು ಕಾಣಿಸಿವೆ. ಈಗ ನಡೆಯುವ ಭಾಷಿಕ ಸಮೀಕ್ಷೆಗಳು ಹೆಚ್ಚು ಹೆಚ್ಚು ಸಮರ್ಪಕವು ಸಮಗ್ರವು ಶಾಸ್ತ್ರೀಯವೂ ಆಗುವ ಅವಕಾಶಗಳಿವೆ. ಪಂಜಾಬಿ ವಿಶ್ವವಿದ್ಯಾನಿಲಯ ಕೈಗೊಂಡ ಯೋಜನೆ ತುಂಬಾ ಸ್ಥಿತ್ಯವಾದದ್ದು. ನಮ್ಮ ದೇಶದಲ್ಲಿ ಅಲ್ಲಿ ಇಲ್ಲಿ ಈ ಬಗೆಯ ಕಾರ್ಯ ಸ್ವಲ್ಪ ಸ್ವಲ್ಪವಾದರೂ ನಡೆಯುತ್ತಿರುವುದು ಸಮಾಧಾನ ಕೊಡತಕ್ಕ ಸಂಗತಿ. ಕೇರಳದ ವಿಶ್ವವಿದ್ಯಾನಿಲಯದಲ್ಲಿ ಮಲಯಾಳಂ ಭಾಷಾ ಸಮೀಕ್ಷೆ ನಡೆಯುತ್ತಿದೆ. ಡಾಕ್ಟರ್ ಘಾಟಗೆ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಸರ್ಕಾರದ ನೆರವಿಂದ ಮರಾಠಿ ಭಾಷಾ ಸಮೀಕ್ಷೆ ಕೆಲಸ ಸಾಗಿದ್ದು ಈಗಾಗಲೇ 4 ಸಂಪುಟಗಳು ಹೆಚ್ಚಾಗಿವೆ. ಇನ್ನೂ ಒಂದೆರಡು ಕಡೆ ಈ ಕೆಲಸ ನಡೆಯುತ್ತಿದೆ ಎಂದು ಕೇಳಿದ್ದೇನೆ. ಕನ್ನಡ ಭಾಷಿಕ ಸಮೀಕ್ಷೆಯ ಒಂದು ಅಂಗವಾಗಿ ವೃತ್ತಿ ಪದಗಳ ಕೋಶವನ್ನು ಸಿದ್ಧಗೊಳಿಸುವ ಕಾರ್ಯ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದಿದೆ. ಪೂನಾದ ಡೆಕ್ಕನ್ ಕಾಲೇಜಿನವರು ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡು ಕನ್ನಡದ ವೈವಿಧ್ಯತೆಯನ್ನ ಪ್ರಾದೇಶಿಕವಾಗಿ ಸಾಮಾಜಿಕವಾಗಿ ಗುರುತಿಸುವ ಪ್ರಕಟಣೆಗಳನ್ನು ಹೊರತರುತ್ತಿದ್ದಾರೆ. ಈಗಾಗಲೇ ಈ ದಿಸೆಯಲ್ಲಿ ನಂಜನಗೂಡಿನ ಒಕ್ಕಲಿಗರಾಡುವ ಕನ್ನಡವನ್ನು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಲಕ್ಕಿಯರಾಡುವ ಕನ್ನಡವನ್ನು ಕುರಿತು 2 ಪುಸ್ತಿಕೆಗಳು ಪ್ರಕಟವಾಗಿವೆ. ಇನ್ನು ಹಲವಾರು ಪುಸ್ತಿಕೆಗಳು ಪ್ರಕಟಣೆ ಹಾದಿಯಲ್ಲಿದೆ. ಅವೆಲ್ಲ ಪ್ರಕಟವಾದಾಗ ನಮ್ಮ ಭಾಷೆಯ ಬಣ್ಣದ ಸೊಗಸು ಗೊತ್ತಾಗುತ್ತದೆ. ವೈವಿಧ್ಯದ ವಿಸ್ತಾರ ಅರ್ಥವಾಗುತ್ತದೆ. ಬದುಕಿನಲ್ಲಿ ಮಾತ್ರವಲ್ಲ ಭಾಷೆಯಲ್ಲಿಯೂ ವೈವಿಧ್ಯವೇ ಜೀವಾಳ, ಅದೇ ಮಸಾಲೆಯೂ ಕೂಡ. ಮುಂದಿನ ಅಂಕಣ ಅಭಿಮಾನಿಗಳ ಅತ್ಯುಗ್ರರ್. ಅಭಿಮಾನಿಗಳ ಅತ್ಯುಗ್ರರ್. ಕನ್ನಡದ ಕೆಲಸ ನನಗೆ ಬಹಳ ಪ್ರಿಯವಾದದ್ದು. ಈ ವಿಚಾರದಲ್ಲಿ ನನಗೆ ಬರೆಯ ಉತ್ಸಾಹವಿತ್ತು. ಆದರೆ ಅವರಲ್ಲಿ ಉತ್ಸಾಹದ ಜೊತೆಗೆ ಕ್ರಿಯಾಶೀಲತೆಯನ್ನು ಕೂಡಿಕೊಂಡಿದೆ. ಪ್ರೊಫೆಸರ್ ದೇ ಜವರೇಗೌಡರನ್ನು ಕುರಿತು ಈ ಮಾತುಗಳನ್ನು ಆಡಿದವರು ರಾಷ್ಟ್ರಕವಿ ಕುವೆಂಪು ಅವರು. 2 ವರ್ಷಗಳ ಕೆಳಗೆ ಮಾನಸ ಗಂಗೋತ್ರಿಯಲ್ಲಿ ದಿವಂಗತ ಪ್ರೊಫೆಸರ್ TS ವೆಂಕಣ್ಣಯ್ಯ ಅವರ ಭಾವಚಿತ್ರ ಅನಾವರಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ತಮ್ಮನ್ನೇ ಮುಡುಪಿಟ್ಟುಕೊಂಡು ದುಡಿಯುತ್ತಿರುವ ಜವರೇಗೌಡರನ್ನು ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಅವರು ಹೀಗೆ ಹೇಳಿದರು. ಕುವೆಂಪು ಅವರ ಈ ಶಿಫಾರಸು ಜವರೇಗೌಡರ ಸಾಧನೆಗೆ ಕಿರೀಟವಾಗಿದೆ. ಕನ್ನಡ, ಉತ್ಸಾಹ, ಕ್ರಿಯಾಶೀಲತೆ, ಇವು 3 ಜವರೇಗೌಡರ ಯಶಸ್ಸಿನ ಗುಟ್ಟುಗಳು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕ ಪದವಿ ಮಿಕ್ಕ ಪದ ಪ್ರಾಧ್ಯಾಪಕ ಪದವಿಯ ಹಾಗಲ್ಲ. ಉಳಿದವರಿಗೆ ಅವರವರ ಕ್ಷೇತ್ರ ಮೀಸಲು. ಕನ್ನಡವಾದರೆ ಎಲ್ಲೆಡೆಗೂ ಹರಡಿಕೊಂಡಿರುವಂಥದ್ದು. ಕನ್ನಡ ಪ್ರಾಧ್ಯಾಪಕರು ಸದಾ ಜಾಗರೂಕರಾಗಿರಬೇಕು. ಅವರು ಭಾಗವಹಿಸಬೇಕಾದ ಯಾವ ಸಭೆಯನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಅನೇಕ ಸಲ ನಿಷ್ಠುರವಾಗಿ ವರ್ತಿಸಬೇಕಾಗುತ್ತದೆ. ಏಕೆಂದರೆ ಪ್ರತಿ ಕ್ಷಣದಲ್ಲಿಯೂ ಕನ್ನಡದ ಸ್ಥಾನಮಾನಕ್ಕೆ ಕುಂದು ತರುವ ಪ್ರಯತ್ನಗಳು ನಡೆಯುತ್ತಲೇ ಇರುತ್ತವೆ. ಕನ್ನಡವೇ ಬೇಡವೆನ್ನುವ ಶಾಸ್ತ್ರ ಭಾಗಗಳ ಪ್ರಾಧ್ಯಾಪಕರು, ಕನ್ನಡದ ಸ್ಥಾನವನ್ನು ಆಕ್ರಮಿಸಲು ಸಿದ್ಧವಾಗಿರುವ ಬೇರೆ ಭಾಷೆಗಳ ಪ್ರಾಧ್ಯಾಪಕರು, ಇವರುಗಳೊಡನೆ ಕನ್ನಡ ಪ್ರಾಧ್ಯಾಪಕರು ಒಂದೇ ಸಮನೆ ಹೋರಾಡುತ್ತಿರಬೇಕಾಗುತ್ತದೆ. ಸುಮ್ಮನೆ ಸಂಬಳ ಪಡೆದುಕೊಂಡು ನಿವೃತ್ತನಾಗುವುದಾದರೆ ಇದನ್ನೇನು ಮಾಡಬೇಕಾಗಿಲ್ಲ. ಆದರೆ ತನ್ನ ಹುದ್ದೆಯಿಂದಲೂ ನಾಡು ನುಡಿಗಳಿಗೆ ಸಲ್ಲಬೇಕಾದ ಋಣವಿದೆ ಎಂದು ಭಾವಿಸುವ ಪ್ರಾಧ್ಯಾಪಕ ಸುಮ್ಮನಿರುವುದು ಸಾಧ್ಯವಿಲ್ಲ. ಕನ್ನಡ ಕಾರಣವನ್ನು ಹೀಗೆ ಅಂಟಿಸಿಕೊಂಡು ಕಣಕ್ಕಿಳಿದ ಕನ್ನಡ ಪ್ರಾಧ್ಯಾಪಕರು 3, ಕೃಷ್ಣಶಾಸ್ತ್ರಿಗಳು, ಕುವೆಂಪು ಅವರು, ಹಿಂದಿನ ಜವರೇಗೌಡರು. ಜವರೇಗೌಡರ ಕಾರ್ಯಭಾರ ಒಂದು ದೃಷ್ಟಿಯಿಂದ ಉಳಿದ ಇಬ್ಬರಿಗಿಂತಲೂ ದೊಡ್ಡದಿಂದ ಹೇಳಬಹುದು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಕಳೆದ 6 ವರ್ಷಗಳ ಬೆರಗಿನ ಪ್ರಗತಿಯೆಲ್ಲ ಜವರೇಗೌಡರ ಸಾಹಸದ ಕಥೆಯೇ ಆಗಿದೆ. 4-6 ಜನ ಅಧ್ಯಾಪಕರಿದ್ದ ಒಂದು ಚಿಕ್ಕ ಇಲಾಖೆಯನ್ನು ಆಶ್ಚರ್ಯಕರ ಅಲ್ಪ ಅವಧಿಯಲ್ಲಿ 60-70 ಜನರ ಒಂದು ಮಹಾಸಂಸ್ಥೆಯನ್ನಾಗಿ ಮಾರ್ಪಡಿಸಿದ್ದು ಅವರದೊಂದು ದೊಡ್ಡ ಪವಾಡ. ಇತ್ತೀಚಿನ ವರ್ಷಗಳ ಮೈಸೂರು ವಿಶ್ವವಿದ್ಯಾನಿಲಯದ ಕೀರ್ತಿಯ ಬಹುಪಾಲು ಜವರೇಗೌಡರ ಸಮರ್ಥ ನೇತೃತ್ವದಲ್ಲಿ ಕನ್ನಡ ಇಲಾಖೆ ನಡೆಸಿದ ಸಾಧನೆಯನ್ನು ಅವಲಂಬಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ 15 ಶತಮಾನದ ಜೀವನದಲ್ಲಿ ಕನ್ನಡಕ್ಕೆ ಹಿಂದೆಂದೂ ಲಭ್ಯವಾಗದ ಸ್ಥಾನವನ್ನು ಗಳಿಸಿಕೊಟ್ಟು ಜವರೇಗೌಡರು ಕನ್ನಡ ಪೀಳಿಗೆಯ ಚಿರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಅಪಾರವಾದ ಕನ್ನಡ ಪ್ರೇಮ, ಆರದ ಉತ್ಸಾಹ, ಅದ್ವಿತೀಯ ಕಾರ್ಯಶೀಲತೆಗಳಿಂದ ಅವರು ಕನ್ನಡದ ಶಕ್ತಿಯಾಗಿದ್ದಾರೆ. ಕನ್ನಡತನದ ಪ್ರತೀಕವಾಗಿದ್ದಾರೆ. ತಮ್ಮ ಗುರುಗಳಾದ ಕವಿ ಕುವೆಂಪು ಅವರಿಂದ ಕನ್ನಡ ದೀಕ್ಷೆಯನ್ನು ಪಡೆದ ಗೌಡರು ಕನ್ನಡ ಅಧ್ಯಯನ ಸಂಸ್ಥೆಗೆ ಸ್ಥಾಪನೆಗೆ ಕಾರಣರಾಗಿ ಕನ್ನಡಿಗರ ಸಾಂಸ್ಕೃತಿಕ ಜೀವನಕ್ಕೆ ಒಂದು ಹೊಸ ಮುಖವನ್ನು ಜೋಡಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯ, ಪ್ರಬುದ್ಧ ಕರ್ನಾಟಕ ಹಾಗೂ ಜವರೇಗೌಡರು ಒಂದೇ ಹೊರಗೆಯವರು. ಇದೂ ಒಂದು ಯೋಗವೇ. ಜವರೇಗೌಡರು ಹುಟ್ಟಿದ್ದು ಚನ್ನಪಟ್ಟಣ ತಾಲೂಕಿನ ಚಕ್ಕರೆ ಎಂಬ ಹಳ್ಳಿಯಲ್ಲಿ. 1918 ಜುಲೈ 6 ಅವರ ಜನ್ಮದಿನ. ತಂದೆ ತಾಯಿಗಳು ಕಡುಬರು, ಬಡವರು. ಮಗನನ್ನು ಶಾಲೆಗೆ ಕಳಿಸಲು ಅವರಲ್ಲಿ ಶಕ್ತಿ ಇರಲಿಲ್ಲ. ಕುರಿಗಳನ್ನು ಮೇಯಿಸಲು ಹೋಗುತ್ತಿದ್ದ ಜವರೇಗೌಡರಿಗೆ ಬಾಲ್ಯದಲ್ಲಿ ಇದ್ದ ದೊಡ್ಡ ಬಯಕೆ ಎಂದರೆ ತಮ್ಮ ಕುರಿಗಳ ಸಂಖ್ಯೆಯನ್ನು ದೊಡ್ಡದು ಮಾಡಬೇಕು ಎಂಬುದೇ ಆಗಿತ್ತು. ಯಾವುದೋ ಒಂದು ದಿನ ಹಳ್ಳಿಯ ಅಧ್ಯಾಪಕರ ಕೃಪೆಯ ಫಲವಾಗಿ ಅವರು ಶಾಲೆಗೆ ಸೇರಿದರು. ಸ್ವಭಾವತಃ ಬುದ್ಧಿವಂತರಾಗಿದ್ದ ಅವರು ತರಗತಿಯಲ್ಲಿ ಮುಂದಾಗಿಯೇ ಇದ್ದರು. ಶಿಷ್ಯ ವೇತನವನ್ನು ಸಂಪಾದಿಸಿಕೊಂಡರು. ಅಧ್ಯಾಪಕ ವರ್ಗದವರ ಪ್ರೀತಿ ಗಳಿಸಿದರು. ತಮ್ಮೂರಿನ ಶಾಲೆಯನ್ನು ಮುಗಿಸಿದರು. ಚನ್ನಪಟ್ಟಣದ ಶಾಲೆಯ ತರಗತಿಗಳನ್ನು ದಾಟಿ ಬೆಂಗಳೂರಿಗೆ ಹೋಗಿ ಇಂಟರ್ಮೀಡಿಯೇಟ್ ಗಡುವನ್ನು ಕಳೆದು ಮೈಸೂರಿಗೆ ಬಂದರು. ಕನ್ನಡ ಆನರ್ಸ್ ತರಗತಿಯಲ್ಲಿ
ಅವರು ಅತಿರಥ ಮಹಾರಥನ ಶಿಷ್ಯರಾದರು. ಕನ್ನಡದ ಕಡೆಗೆ ತಮ್ಮ ಮನಸ್ಸನ್ನು ತೇಲಿಸಿದರು. ಆನರ್ಸ್ ಮುಗಿದ ಬಳಿಕ ಅವರು ವಕೀಲರಾಗ ಬಯಸಿದರು, ಆದರೆ ಗುಮಾಸ್ತರಾದರು. ಎಂ ಎ ಓದಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಲು ಅವರು ಆಶಿಸಿದರು. ಎಂ ಎ ಆದ ಮೇಲೆಯೇ ಅವರು ಮತ್ತೆ ಗುಮಾಸ್ತರಾದರು. ಗುಮಾಸ್ತ ವೃತ್ತಿ ಅವರಿಗೆ ದೊಡ್ಡ ಅನುಭವ ಕ್ಷೇತ್ರ. ಜೀವನದ ನಿಜವಾದ ಕಷ್ಟ ಕಾರ್ಪಣ್ಯಗಳು ಜವರೇಗೌಡರಿಗೆ ಹೊಸತಾಗಿರಲಿಲ್ಲ, ಆದರೆ ಈ ವೃತ್ತಿ ಅವರಿಗೆ ವಾಸ್ತವಿಕತೆಯನ್ನು ಬೊಟ್ಟಿಟ್ಟು ತೋರಿಸಿತು. ಆದ್ದರಿಂದಲೇ ಇಂದು ವಿಶ್ವವಿದ್ಯಾನಿಲಯಗಳಲ್ಲಿ ಅವರಷ್ಟು ವಾಸ್ತವ ದೃಷ್ಟಿಯ ಇನ್ನೊಬ್ಬ ಪ್ರಾಧ್ಯಾಪಕರು ದೊರೆಯುವುದು ಕಷ್ಟ. ಕನ್ನಡದ ವಿಷಯದಲ್ಲಿ ಮಾತ್ರವಲ್ಲದೆ ಸಮಗ್ರ ವಿಶ್ವವಿದ್ಯಾನಿಲಯದ ಪ್ರಗತಿಯಲ್ಲಿ ಜವರೇಗೌಡರು ಆಸಕ್ತರು. ಪ್ರಸಾರಾಂಗಕ್ಕೆ ವ್ಯಾಪಕ ಸ್ವರೂಪವನ್ನು ಕೊಟ್ಟವರು ಅವರು. ವಿಶ್ವವಿದ್ಯಾನಿಲಯದ ಮುದ್ರಣಾಲಯವನ್ನು ಸ್ಥಾಪಿಸಿದವರು ಅವರು. ಪರೀಕ್ಷಾ ವಿಭಾಗವನ್ನು ಪ್ರತ್ಯೇಕ ಘಟಕವನ್ನಾಗಿ ರೂಪಿಸಿದವರು ಅವರು. ಸಂಗೀತ ನೃತ್ಯ ಕಾಲೇಜು ಅಸ್ತಿತ್ವಕ್ಕೆ ಬರಲು ಅವರೆಷ್ಟರ ಮಟ್ಟಿಗೆ ಕಾರಣರೆಂಬುದನ್ನು ಅನೇಕರಿಗೆ ತಿಳಿಯದು. ಭಾಷಾ ವಿಜ್ಞಾನ, ಜಾನಪದ, ದಕ್ಷಿಣ ಭಾರತ ಅಧ್ಯಯನ ಮುಂತಾದ ವಿಷಯಗಳು ಅವರ ಆಸಕ್ತಿಯ ಫಲವೇ. ಹಲವಾರು ಜನರ ಬರವಣಿಗೆಯನ್ನು ತಿದ್ದಿ ಒಪ್ಪ ಮಾಡಿ ಪ್ರಕಟಿಸಿ ಪ್ರಕಟಣೆಗೆ ಅನುಕೂಲ ಮಾಡಿ ದುಡಿಯುವ ಅವರು ಸ್ವಯಂ ಲೇಖಕರು. ಸುಮಾರು 45 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಬರವಣಿಗೆ ಮೊತ್ತ 8,000 ಪುಟಗಳಿಗೂ ಮಿಕ್ಕುತ್ತದೆ. ವಿಮರ್ಶೆ ವಿದ್ವತ್ ಅವರದು ವಿಶೇಷ ಕ್ಷೇತ್ರ. ವ್ಯಕ್ತಿ ಚಿತ್ರ ಜೀವನ ಚರಿತ್ರೆಗಳ ರಚನೆಯಲ್ಲೂ ಅವರು ಎತ್ತಿದ ಕೈ. ಎಲ್ಲಾ ಲೇಖಕರ ಹಾಗೆ ಅವರು ಆರಂಭಿಸಿದ್ದು ಕವಿತೆ ಕಥೆಗಳಿಂದಲೇ. ಆ ದಿಕ್ಕಿನಲ್ಲಿ ಇಂದು ಅವರು ಕೆಲಸ ಮಾಡಬಲ್ಲರು ಎನ್ನುವುದಕ್ಕೆ ಕೆಂಪೇಗೌಡ, ಕಡುಗಲಿ ಕುಮಾರರಾಮ ಅಂತ ಪುಸ್ತಕಗಳು ಸಾಕ್ಷಿಯಾಗಿವೆ. ಅನುವಾದದಲ್ಲಿ ಅವರ ಶ್ರೇಷ್ಠವಾದ ಮಾದರಿಯನ್ನು ನಿರ್ಮಿಸಿದ್ದಾರೆ. ಹೊಸದಾಗಿ ಓದು ಕಲಿತ ವಯಸ್ಕರಿಗಾಗಿ, ಚಿಕ್ಕ ಮಕ್ಕಳಿಗಾಗಿ ಅವರು ಸಾಹಿತ್ಯ ನಿರ್ಮಾಣ ಮಾಡಿದ್ದಾರೆ. ಗೌಡರು ಸಾಹಿತಿ ಸಂಘಟಕ ಮಾತ್ರವಲ್ಲ, ದೊಡ್ಡ ಸ್ನೇಹಜೀವಿ. ಸ್ನೇಹಕ್ಕಾಗಿ ಅವರು ಯಾವ ಶ್ರಮವನ್ನು ಎಣಿಸರು. ಉದಾರ ಮನಸ್ಕರಾದ ಅವರಿಗೆ ಸಣ್ಣತನ ಎಂದೂ ತಿಳಿಯದು. ಅಧಿಕಾರ ಹಾಗೂ ವೈಯಕ್ತಿಕ ಜೀವನದಲ್ಲಿ ಅವರು ತುಂಬಾ ಧಾರಾಳಿ. ಕೋಪ ಒಂದವರ ದುರ್ಗುಣ, ಆದರೆ ಅವರು ಏನನ್ನೂ ಮನಸ್ಸಿನಲ್ಲಿ ಮುಚ್ಚಿಡುವವರಲ್ಲ. ಕೋಪ ಹತ್ತಿದಾಗ ಅವರ ಮಾತು ಮಲೆನಾಡಿನ ಮಳೆ. ಕೋಪ ಇಳಿದ ಮೇಲೆ ಮಳೆ ಬಂದ ಮರುದಿನದ ಸುಂದರ ಪ್ರಾತಃ ಕಾಲ, ಅದು ಮಲೆನಾಡಿನದಿ. ಅಷ್ಟು ಸ್ವಚ್ಛ, ಅಷ್ಟು ಸುಂದರ. ಇಂಥವರನ್ನು ಸನ್ಮಾನಿಸುವುದು, ಗೌರವಿಸುವುದು, ಅವರ ಸೇವೆಯನ್ನು ಗುರುತಿಸುವುದು ಅಷ್ಟಾದರೂ ನಾವು ಎಚ್ಚರವಾಗಿದ್ದೇವೆ ಎಂಬುದರ ಸೂಚನೆ ಮಾತ್ರ. ಮೊನ್ನೆ ಮೈಸೂರಿನಲ್ಲಿ ಭಾರಿ ವಿಜೃಂಭಣೆಯಿಂದ ನಡೆದ ಸಮಾರಂಭ ಕನ್ನಡ ಜನತೆಯ ಕೃತಜ್ಞತೆಯ ಸಂಕೇತ ಅಷ್ಟೇ. ಜವರೇಗೌಡರನ್ನು ನೋಡುವವರಿಗೆ ಅವರಿಗೆ 50 ಎಂದರೆ ನಂಬುವುದು ಕಷ್ಟ. ದುಡಿಮೆಯಲ್ಲಿಯೇ ಜೀವನದ ಎಲ್ಲ ಸುಖಗಳನ್ನು ಸಂತೋಷಗಳನ್ನು ಕಾಣುತ್ತಿರುವ ಅವರ ವಯಸ್ಸು ಮಾತನಾಡಿಸಲು ಬಹುಶಃ ಹೆದರಿರುವಂತೆ ತೋರುತ್ತದೆ. 1,000 ವರ್ಷಗಳ ಹಿಂದೆ ಕವಿರಾಜ ಮಾರ್ಗ ಕಾರತನ ನಾಡವರನ್ನು ಸುಭಟರು, ಕವಿಗಳು, ಸುಪ್ರಭುಗಳು, ಚೆಲ್ವರು, ಅಭಿಜನರು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಭೀರ ಚಿತ್ತರು, ವಿವೇಕಿಗಳು ಎಂದು ವರ್ಣಿಸಿದ. ತನ್ನ ಕಾಲದಲ್ಲಿ ಈ ಗುಣಗಳು ಏಕೀಭವಿಸಿದ ಯಾರನ್ನಾದರೂ ಅವನು ಕಂಡಿದ್ದನೋ ಇಲ್ಲವೋ, ಆದರೆ 1,000 ವರ್ಷಗಳ ನಂತರವಾದರೂ ನಮ್ಮ ನಾಡು ನುಡಿಗಳ ವಿಷಯದಲ್ಲಿ ಇಂಥ ಒಬ್ಬ ವ್ಯಕ್ತಿ ಹುಟ್ಟುಕೊಂಡಿರುವುದು ನಾಡಿನ ಪುಣ್ಯ. 1968 ಜುಲೈ 8 ಕವಿರಾಜ ಮಾರ್ಗಂ. ಮುಂದಿನ ಲೇಖನ ಅಂಕಣ ಲೇಖನ ಕವಿರಾಜ ಮಾರ್ಗಂ. ಕನ್ನಡದ ವಿದ್ಯಾರ್ಥಿಗಳು ಒಂದಲ್ಲ ಒಂದು ಘಟ್ಟದಲ್ಲಿ ಬಿಡಿಭಾಗದಲ್ಲಿಯಾದರೂ ತಪ್ಪದೆ ನೋಡಬೇಕಾದ ಕೆಲವು ಕೃತಿಗಳಲ್ಲಿ ಕವಿರಾಜ ಮಾರ್ಗವು ಒಂದು. ಇದು ನಮ್ಮಲ್ಲಿ ಉಪಲಬ್ಧವಾಗಿರುವ ಮೊತ್ತ ಮೊದಲನೆಯ ಗ್ರಂಥ. ಕಳೆದ ಶತಮಾನದ ಕೊನೆಯಲ್ಲಿಯೇ 1898 ಕೆಬಿ ಪಾಠಕರು ಇದನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ್ದರು. 32 ವರ್ಷಗಳ ನಂತರ ಅದು ಎ ವೆಂಕಟರಾವ್ ಮತ್ತು ಪಂಡಿತ ಎಚ್ ಶೇಷಯ್ಯಂಗಾರ್ ಅವರಿಂದ ಇನ್ನೊಮ್ಮೆ ಸಂಪಾದಿಸಲ್ಪಟ್ಟು ಮದ್ರಾಸ್ ವಿಶ್ವವಿದ್ಯಾನಿಲಯದವರಿಂದ ಪ್ರಕಟವಾಗಿತ್ತು. ಅಲ್ಲಿಂದ ಈಚೆಗೆ ಅದರ ಪ್ರಕಟಣೆಯನ್ನು ಯಾರೂ ಎತ್ತಿಕೊಳ್ಳಲಿಲ್ಲ. ಅದು ಅನೇಕ ತರಗತಿಗಳಿಗೆ ಮೂಲಪಠ್ಯವಾಗಿದ್ದರೂ ಅನೇಕ ವರ್ಷಗಳಿಂದ ಅದರ ಪ್ರತಿಗಳು ದುರ್ಲಭವಾಗಿದ್ದವು. ಈಗ ಈ ಗ್ರಂಥ ಪೀಠಿಕೆ ಟಿಪ್ಪಣಿ ಅನುಬಂಧಗಳ ರೂಪದಲ್ಲಿ ಹೇರಳವಾದ ವಿಚಾರ ಸಾಮಗ್ರಿಯನ್ನು ಸಂಶೋಧನೆಯ ಫಲವನ್ನು ಹೊತ್ತುಕೊಂಡು ಪ್ರಕಟವಾಗಿವೆ. ಸುಮಾರು 550 ಪುಟಗಳ ಗಾತ್ರದ ಈ ಪ್ರಕಟಣೆ ಸುಪ್ರಸಿದ್ಧ ಕನ್ನಡ ಲೇಖಕರಾದ ಎಂ ವಿ ಸೀತಾರಾಮಯ್ಯನವರ ಅನೇಕ ವರ್ಷಗಳ ದುಡಿಮೆಯ ಫಲವಾಗಿದೆ. ಕಳೆದ ವರ್ಷ ಕಾಲೇಜಿನ ಕೆಲಸದಿಂದ ನಿವೃತ್ತರಾದ ಸೀತಾರಾಮಯ್ಯನವರು ಈಗ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಸಂಶೋಧನಾ ಪ್ರಾಧ್ಯಾಪಕರಾಗಿದ್ದಾರೆ. ವೃತ್ತಿಯಿಂದ ನಿವೃತ್ತಿಯಿಲ್ಲದೆ ಕ್ಷೇತ್ರಕ್ಕೆ ಸೇರಿದ ಅವರು ಸಾಹಿತ್ಯ ಸಂಶೋಧನೆಗಳ ಕೆಲಸವನ್ನು ಒಂದೇ ಸಮನೆ ನಡೆಸಿಕೊಂಡು ಬಂದಿದ್ದಾರೆ. ಹೊಸ ಕನ್ನಡದ ಅಶ್ವಿನಿ ದೇವತೆಗಳಾದ ವೆಂಕಣ್ಣಯ್ಯ ಹಾಗೂ ಕೃಷ್ಣ ಶಾಸ್ತ್ರಿಗಳ ಪವಿತ್ರ ನೆನಪಿಗೆ ಮುಡಿಪಾಗಿರುವ ಈ ಗ್ರಂಥ ಬೆಂಗಳೂರಿನ ಸರ್ಕಾರದ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನ ಕರ್ನಾಟಕ ಸಂಘದ ಪ್ರಕಟಣೆಯಾಗಿದ್ದು ಇದರ ಲಾಭಾಂಶವೆಲ್ಲ ಸಂಘಕ್ಕೆ ಸೇರುವುದು ಅಭಿನಂದನಾರ್ಹವಾದ ಸಂಗತಿಯಾಗಿದೆ. ಸಂಘ ಈ ಅಪರೂಪದ ಗ್ರಂಥವನ್ನು ಪ್ರಕಟಣೆಗಾಗಿ ಆಯ್ದುಕೊಂಡ ಸಂದರ್ಭವನ್ನು ಸಂಪಾದಕರು ಹೀಗೆ ವಿವರಿಸಿದ್ದಾರೆ. ಹೀಗೆ 3-4 ವರ್ಷಗಳ ಹಿಂದೆ ಬಿಎ ಪದವಿ ಪರೀಕ್ಷೆಗಾಗಿ ಕನ್ನಡವನ್ನು ಪ್ರಧಾನ ವಿಷಯವಾಗಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಕವಿರಾಜ ಮಾರ್ಗವನ್ನು ನಾನು ಪಾಠ ಮಾಡಿ ಹೇಳಬೇಕಾಗಿ ಬಂತು. ಆಗ ನನಗೆ ಗೋಚರವಾಯಿತು, ಕವಿರಾಜ ಮಾರ್ಗವನ್ನು ಪಾಠ ಹೇಳಬೇಕಾದರೆ ಕೇವಲ ಗ್ರಂಥಭಕ್ತಿ ಸಾಲದು ಎನ್ನುವ ಸತ್ಯ ಸಂಗತಿ.
ಅದನ್ನು ಪಾಠ ಮಾಡಬೇಕಾದ ಅಧ್ಯಾಪಕನ ಭವಣೆ ಎಂಥದ್ದು ಎಂಬ ನಿಜ ವಿಚಾರ. ಗ್ರಂಥದ ಮುದ್ರಿತ ಪ್ರತಿಗಳಲ್ಲಿ ಕಂಡುಬರುತ್ತಿದ್ದ ಪಾಠ ಗ್ರಂಥಿಗಳು, ಅರ್ಥಕ್ಲೇಶಗಳು, ಸಹಾಯಕ ಟಿಪ್ಪಣಿಗಳ ಕೊರತೆ ಇವೆಲ್ಲ ಬೋಧಕನನ್ನು ಸವಾಲು ಹಾಕಿ ಎದುರಿಸುತ್ತಿದ್ದವು. ಎಲ್ಲಕ್ಕಿಂತ ಮಿಗಿಲಾಗಿ ವಿದ್ಯಾರ್ಥಿಗಳಿಗೆ ಎಲ್ಲಿಯೂ ಒಂದು ಪ್ರತಿ ಕೂಡ ದೊರಕದಿದ್ದ ಪರಿಸ್ಥಿತಿ ನನಗೆ ತುಂಬಾ ವ್ಯಥೆಯನ್ನು ಉಂಟು ಮಾಡಿತು. ಏನಾದರೂ ಪರಿಹಾರ ಹುಡುಕುವಂತೆ ನನ್ನನ್ನು ಪ್ರಚೋದಿಸಿತು. ನಮ್ಮ ಸಂಘದ ಮೂಲಕ ಗ್ರಂಥವನ್ನು ಪ್ರಕಟಿಸಬಹುದು ಎಂಬ ನನ್ನ ಸೂಚನೆಯನ್ನು ನನ್ನ ಸಹೋದ್ಯೋಗಿಗಳು, ಸಂಘದ ಕಾರ್ಯದರ್ಶಿ ಸಮಿತಿಯ ಸದಸ್ಯರು ಅಂಗೀಕರಿಸಿ ಗ್ರಂಥದ ಸಂಪಾದನೆಯ ಕಾರ್ಯವನ್ನು ನನಗೆ ವಹಿಸಿಬಿಟ್ಟರು. ಸಲಹೆ ಕೊಟ್ಟದ್ದಕ್ಕಾಗಿ ವಿಶ್ವಾಸದ ಶಿಕ್ಷೆ. ಈ ಬಗ್ಗೆ ಶಿಕ್ಷೆಯನ್ನು ವಿಧಿಸುವ ಸಂಘ ಸಂಸ್ಥೆಗಳು ಹಲವು ಇರಬಹುದು, ಆದರೆ ಶಿಕ್ಷೆಯನ್ನು ಒಪ್ಪಿಕೊಳ್ಳುವ ಇಂತಹ ಲೇಖಕರು ಎಷ್ಟು ಜನ ಸಿಕ್ಕಿಯಾರು? ಕವಿರಾಜ ಮಾರ್ಗದ ಒಂದು ಮೂಲ ಸಮಸ್ಯೆ ಎಂದರೆ ಅದರ ಕರ್ತೃತ್ವವನ್ನು ಕುರಿತದ್ದು. ನೃಪತುಂಗ ಚಕ್ರವರ್ತಿಯೇ ಇದನ್ನು ರಚಿಸಿದನೆ ಅಥವಾ ಅವನ ಆಸ್ಥಾನಿಕನೊಬ್ಬ ಈ ಕೆಲಸ ಮಾಡಿದನೆ ಎಂಬ ವಿಚಾರದ ಸುತ್ತ ಸಾಕಷ್ಟು ಚರ್ಚೆ ನಡೆದಿದೆ. ಈ ಚರ್ಚೆಯೆಲ್ಲ ಮೂರು ಮುಖವಾಗಿದ್ದು ನೃಪತುಂಗ, ಕವೀಶ್ವರ ಹಾಗೂ ಶ್ರೀ ವಿಜಯರನ್ನು ಒಳಗೊಂಡಿದೆ. ಇಂದು ರಾಜಮಹಾರಾಜರು, ಮಂತ್ರಿ, ಮುಖಂಡರು ಬೇರೆಯವರು ಬರೆದುಕೊಟ್ಟ ಭಾಷಣವನ್ನು ತಮ್ಮವನ್ನಾಗಿ ಓದುತ್ತಿರುವುದು, ಬೇರೆಯವರು ರಚಿಸಿಕೊಟ್ಟ ಕೃತಿಗಳನ್ನು ತಮ್ಮ ಹೆಸರಿನಲ್ಲಿ ಪ್ರಕಟಿಸುತ್ತಿರುವುದು ನಮ್ಮ ಕಣ್ಣೆದುರಿಗೆ ನಡೆಯುತ್ತಿದೆ. ಸಂಶೋಧನೆಗೆ ಸಂಬಂಧಪಟ್ಟಂತೆಯೇ ಮೇಲಾಧಿಕಾರಿಗಳು ತಮ್ಮ ಕೆಳಗಿನವರ ಶ್ರಮವನ್ನು ತಮ್ಮದನ್ನಾಗಿಸಿಕೊಳ್ಳುತ್ತಿರುವ ದೂರುಗಳು ಆಗಾಗ ಕೇಳಿ ಬರುತ್ತಿವೆ. ಸಾವಿರ ವರ್ಷಗಳ ಹಿಂದೆ ಆಸ್ಥಾನಿಕನೊಬ್ಬ ತನ್ನನ್ನು ಪೋಷಿಸಿದ ಚಕ್ರವರ್ತಿಯ ಹೆಸರಿನಲ್ಲಿ ಗೌರವ ಪೂರ್ವಕವಾಗಿ ಕೃತಿಯನ್ನು ರಚಿಸಿದ್ದಿರಬಹುದು. ಚಕ್ರವರ್ತಿಯ ಆಜ್ಞಾನುಸಾರ ಸೃಷ್ಟಿಸಿದ್ದರೂ ಇರಬಹುದು. ಸ್ವಯಂ ಚಕ್ರವರ್ತಿಯೇ ಕೃತಿಯನ್ನು ರಚಿಸುವಷ್ಟರ ಮಟ್ಟಿಗೆ ಪ್ರತಿಭಾವಂತನೂ ಆಗಿದ್ದಿರಲು ಸಾಧ್ಯ. ಈ ವಿಷಯದಲ್ಲಿ ಸೀತಾರಾಮಯ್ಯನವರು ಕೊಟ್ಟ ತೀರ್ಪು ಇದು: ತನ್ನ ಇತಿಮಿತಿಯಲ್ಲಿ ಅದು ಚಿನ್ನದಂತಹ ಕೃತಿ. ಚಿನ್ನದ ಅರೆಪಾಲಿನ ಸ್ವಾಮ್ಯ ಸಂಸ್ಕೃತ ಲಾಕ್ಷಣಿಕರಿಗೆ ಸೇರಿದ್ದರೆ ಉಳಿದ ಅರೆಪಾಲು ಸ್ವಂತ ಗಳಿಕೆಯ ಆಸ್ತಿ. ಟಂಕ ಪೂರ್ತಿಯಾಗಿ ಶ್ರೀ ವಿಜಯನದು. ನಾಣ್ಯದ ಒಂದು ಪಕ್ಕದಲ್ಲಿ ನೃಪತುಂಗನ ಪ್ರತಿಚಿತ್ರವಿದ್ದರೆ ಇನ್ನೊಂದು ಬದಿಯಲ್ಲಿ ಶ್ರೀ ವಿಜಯನ ಪ್ರತಿಚಿತ್ರವಿದೆ. ರಾಜಮುದ್ರೆ ಬಿದ್ದ ಶ್ರೀ ವಿಜಯಾಂಕಿತ ನಾಣ್ಯ ಕವಿರಾಜ ಮಾರ್ಗ. ಆದುದರಿಂದ ಇದು ನೃಪತುಂಗ ದೇವಾನುಮತ ಮಪ್ಪ ಶ್ರೀ ವಿಜಯಕೃತ ಕವಿರಾಜ ಮಾರ್ಗ. ಬೆಳಕಿಗೆ ಬಂದಿರುವುದು ಆಧಾರಗಳಷ್ಟರಿಂದಲೇ, ಇದಕ್ಕಿಂತಲೂ ಸಮತೋಲನದ ನಿರ್ಧಾರಕ್ಕೆ ಬರುವುದು ಈಗ ಸಾಧ್ಯವಿಲ್ಲ. ಸೀತಾರಾಮಯ್ಯನವರು ಈ ಗ್ರಂಥಕ್ಕೆ ತಮ್ಮ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ವಿನಿಯೋಗಿಸಿದ್ದಾರೆ ಎಂಬುದನ್ನು ಈ ಬಗೆಯ ಕೆಲಸಗಳ ಮಹತ್ವವನ್ನು ತಿಳಿದವರು ಮಾತ್ರ ಗುರುತಿಸಬಲ್ಲರು. ವಿಸ್ತಾರವಾದ ಪೀಠಿಕೆ, ಸಮೃದ್ಧವಾದ ಟಿಪ್ಪಣಿಗಳು, ಸಹಾಯಕ ಅನುಬಂಧಗಳು ಕವಿರಾಜ ಮಾರ್ಗದ ಅಭ್ಯಾಸಿಗಳಿಗೆ ಅಪಾರ ನೆರವು ಕೊಡುತ್ತದೆ. ಸಾಹಿತ್ಯ ದೃಷ್ಟಿಯಿಂದ ಪ್ರಖ್ಯಾತರಾದ ಸೀತಾರಾಮಯ್ಯನವರ ಪಾಂಡಿತ್ಯವನ್ನು, ಸಂಶೋಧನಾ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಅವರು ಹೊಸದಾದ ಹಸ್ತಪ್ರತಿಗಳನ್ನು ಬಳಸಿಕೊಳ್ಳದಿರುವುದರಿಂದ ಪಠ್ಯಭಾಗಗಳಲ್ಲಿ ನೂತನ ಅಂಶಗಳೇನೂ ಕಾಣಿಸುವುದಿಲ್ಲ. ಆದರೆ ಅವರು ಒಪ್ಪಿಕೊಂಡಿರುವ ಪಾಠಗಳ ಬಗ್ಗೆ ಅಲ್ಲಲ್ಲಿ ನೀಡಿರುವ ವ್ಯಾಖ್ಯೆಗಳು, ವಿವರಣೆಗಳು ಹೊಸ ದೃಷ್ಟಿಯನ್ನು ಸೂಚಿಸುತ್ತವೆ, ಹೊಸ ಬೆಳಕನ್ನ ಚೆಲ್ಲುತ್ತವೆ. ಪ್ರಕೃತ ಮುದ್ರಣದ ಸಂಪಾದನಾ ಕಾರ್ಯ ಸ್ವಲ್ಪ ಮಟ್ಟಿಗಾದರೂ ಉಪಯುಕ್ತವಾಗಿ ಪರಿಣಮಿಸಿದರೆ ಪೂರ್ವ ವಿದ್ವಾಂಸರ ಪರಿಶ್ರಮವೇ ಅದರ ಮೂಲಾಧಾರ ಎಂದು ಸೀತಾರಾಮಯ್ಯನವರು ವಿನಯವಾಗಿ ಹೇಳಿಕೊಂಡಿದ್ದರು. ಅವರು ಪೂರ್ವ ವಿದ್ವಾಂಸರ ಪರಿಶ್ರಮದ ಪರಿಧಿಯನ್ನು ವಿಸ್ತರಿಸಿದ್ದಾರೆ ಎಂದು ನಾವು ಹೇಳಲೇಬೇಕು. ಈ ಶ್ರಮದ ದುಡಿಮೆಯಿಂದ ಅವರು ಕನ್ನಡ ಸಾಹಿತ್ಯಾಭ್ಯಾಸಿಗಳಿಗೆಲ್ಲ ಎಲ್ಲರ ಮೆಚ್ಚುಗೆಗೆ, ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಈ ಬೃಹತ್ ಗ್ರಂಥ ವಾಚನಾಲಯಗಳಿಗೂ, ವಿಶೇಷ ಅಭ್ಯಾಸಿಗಳಿಗೂ ಅತ್ಯಂತ ಉಪಯುಕ್ತ. ಆದರೆ ಸಾಮಾನ್ಯ ಜನದ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇದರ ಇನ್ನೊಂದು ಆವೃತ್ತಿಯ ಅಗತ್ಯವಿದೆ ಎಂದು ತೋರುತ್ತದೆ. ಪಠ್ಯಭಾಗ, ಮುಖ್ಯ ಪಾಠಾಂತರಗಳು ಅಷ್ಟು ದೀರ್ಘವಲ್ಲದ ಪೀಠಿಕೆಗಳನ್ನಷ್ಟೇ ಒಳಗೊಂಡು ಎಲ್ಲರೂ ಕೊಳ್ಳಬಹುದಾದಂತಹ ಬೆಲೆಯ ಈ ಆವೃತ್ತಿಯನ್ನು ಸೀತಾರಾಮಯ್ಯನವರೇ ಸಿದ್ಧಗೊಳಿಸಿ ಪ್ರಕಟಿಸುವ ವ್ಯವಸ್ಥೆಯನ್ನು ಮಾಡಲೆಂದು ಈ ಸಂದರ್ಭದಲ್ಲಿ ಸೂಚಿಸಬಹುದಾಗಿದೆ. ಕವಿರಾಜ ಮಾರ್ಗ ಕವಿಗಳಿಗೆ ರಾಜಮಾರ್ಗ ಆಗಿರಲಿ ಇಲ್ಲದಿರಲಿ, ಕನ್ನಡ ಸಾಹಿತ್ಯ ಪ್ರೇಮಿಗಳ, ಸಂಸ್ಕೃತಿ ಪ್ರಿಯರ ಪಾಲಿಗಂತೂ ಅಮೌಲ್ಯ ಪ್ರಮಾಣ ಗ್ರಂಥ. 1968 ಜುಲೈ 15. ಪ್ರಾಧ್ಯಾಪಕ ಕವಿ. ಕನ್ನಡ ನಾಡಿನಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ಇನ್ನೊಂದು ವಿಶ್ವವಿದ್ಯಾನಿಲಯ ಅಸ್ತಿತ್ವಕ್ಕೆ ಬರುತ್ತದೆ. ಮಂಗಳೂರಿಗೆ ದಕ್ಷಿಣದಲ್ಲಿ ಸ್ವಲ್ಪ ದೂರಕ್ಕೆ ಸಮುದ್ರದತ್ತ ಮುಖ ಚಾಚಿ ಹೊಸ ವಿಶ್ವವಿದ್ಯಾನಿಲಯ ರೂಪುಗೊಳ್ಳುತ್ತದೆ. ಇದರಿಂದ ಪಶ್ಚಿಮ ಕರಾವಳಿಯ ಕನ್ನಡ ಜನತೆ ಬಹುದಿನದ ಆಸೆಯೊಂದು ಈಡೇರಿದಂತಾಗುತ್ತದೆ. ಬರಲಿರುವ ವಿಶ್ವವಿದ್ಯಾನಿಲಯಕ್ಕೆ ಅಡಿಗಲ್ಲ ನೀಡುತ್ತಿರುವುದು ಮೈಸೂರು ವಿಶ್ವವಿದ್ಯಾನಿಲಯ. ಈಗ ಅದು ಮಂಗಳೂರಿನಲ್ಲಿ ಸ್ಥಾಪಿಸುತ್ತಿರುವ ಸ್ನಾತಕೋತ್ತರ ಕೇಂದ್ರ. ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ. ಈ ಶಿಕ್ಷಣ ವರ್ಷದಲ್ಲಿ ಕನ್ನಡ, ಭೌತ ವಿಜ್ಞಾನ, ಗಣಿತ ಶಾಸ್ತ್ರಗಳು ಅಲ್ಲಿ ಸ್ನಾತಕೋತ್ತರ ಬೋಧನೆ ಆರಂಭವಾಗುತ್ತದೆ. ಕೇಂದ್ರದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಹೋಗುತ್ತಿರುವುದು ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ಟ ಅವರು. ಭಟ್ಟರು ಅಲ್ಲಿಗೆ ಕನ್ನಡದ ಮೊದಲ ಪ್ರೊಫೆಸರ್ ಆಗಿ ಮಾತ್ರ ಹೋಗುತ್ತಿಲ್ಲ, ನಾಳಿನ ವಿಶ್ವವಿದ್ಯಾನಿಲಯದ ಮೊತ್ತ ಮೊದಲನೆಯ ಪ್ರೊಫೆಸರು ಕೂಡ. ಸದ್ಯಕ್ಕೆ ಅವರೇ ಕೇಂದ್ರದ ಮುಖ್ಯರು ಹೌದು. ಇದುವರೆಗೆ ಮಾನಸಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ರೀಡರ್ ಆಗಿದ್ದ ಪರಮೇಶ್ವರ ಭಟ್ಟರು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಅತಿ ಪರಿಚಿತರು. 30 ವರ್ಷಗಳ ಕಾಲ ಅಧ್ಯಾಪಕ ವೃತ್ತಿಯನ್ನು ನಡೆಸಿದ ಅವರ ಶಿಷ್ಯ ಸಂಪತ್ತು ಅಪಾರ. ಇಂದಿನ ಎಷ್ಟೋ ಹೆಸರಾಂತ ಜನರು ಭಟ್ಟರ ಶಿಷ್ಯರು. ನಾಡಿನ ಮೂಲೆ ಮೂಲೆಗಳಲ್ಲಿ ಭಟ್ಟರನ್ನು ಗುರುತಿಸುವವರು ಹರಡಿಕೊಂಡಿದ್ದಾರೆ. ಶಾಲಾ ಕಾಲೇಜುಗಳ ವಿವಿಧ ಚಟುವಟಿಕೆಗಳ ಆರಂಭದ ಭಾಷಣಕ್ಕೂ
ಮುಕ್ತಾಯ ಭಾಷಣಕ್ಕೂ ಪೀಡಿಸುವವರು ಮಾತ್ರವಲ್ಲ, ಯಾವುದೋ ಊರಿನ ಬಸ್ ಸ್ಟ್ಯಾಂಡ್ನಲ್ಲಿ ಸೀಟು ದೊರೆಯದೆ ಯೋಚನಾಮಗ್ನರಾಗಿ ನಿಂತಾಗ, ಕೈಯಲ್ಲಿ ಚೆಕ್ ಹಿಡಿದು ಬ್ಯಾಂಕಿನ ಉದ್ದ ಕ್ಯೂಗಾಗಿ ಸರತಿಗಾಗಿ ಕಾಯುತ್ತಿರುವಾಗ, ಆಸ್ಪತ್ರೆಯಲ್ಲಿ ಹಳೆ ಪರಿಚಯದ ಡಾಕ್ಟರೊಬ್ಬರನ್ನು ಹುಡುಕಿ ಹುಡುಕಿ ಬೇಸತ್ತಾಗ, ಸರ್ ಎಂದು ಆಪತ್ ಬಾಂಧವನಂತೆ ಪ್ರತ್ಯಕ್ಷರಾಗಿ ನಿಲ್ಲುವ ಬಸ್ ಏಜೆಂಟರು, ಬ್ಯಾಂಕ್ ಗುಮಾಸ್ತರು, ಯುವಕ ಡಾಕ್ಟರು, ಇಂಥವರು ಇನ್ನೆಷ್ಟೋ ಜನ ಭಟ್ಟರ ಶಿಷ್ಯರು. ಸರ್, ನಾನು ನಿಮ್ಮ ಶಿಷ್ಯ. ತುಮಕೂರಿನಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದೆ. ಶಿವಮೊಗ್ಗ ಕಾಲೇಜಿನಲ್ಲಿ ನಮಗೆ ಶಾಕುಂತಲವನ್ನು ತೆಗೆದುಕೊಳ್ಳುತ್ತಿರಲಿಲ್ಲವೇ ಸರ್? ಇಂಟರ್ಮೀಡಿಯೇಟ್ನಲ್ಲಿ ಸಿಬಿಜೆಡ್ ಗೆ ನೀವೇ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದೀರಿ. ಅವತ್ತು ಅಕ್ಕ ಮಹಾದೇವಿ ಕುರಿತು ಭಾಷಣ ಮಾಡಿದವರು ನೀವೇ ಅಲ್ವೇ? ನಿಮ್ಮ ಇಂದ್ರಚಾಪ ಓದಿದ್ದೇನೆ, ಆ ಪದ್ಯ ಎಷ್ಟು ಚೆನ್ನಾಗಿದೆ ಅಂತೀರಿ. ಹೀಗೆ ಪರಿಚಯದ ಸೂತ್ರಗಳು ಒಂದೇ ಎರಡೇ. ಯಾರನ್ನು ಗುರುತಿಸಿ ಯಾರು ಭಟ್ಟರು, ಆದರೆ ಅಪರಿಚಿತರಂತೆ ಅವರೆಂದು ವರ್ತಿಸರು. ಓ ಹೌದೇ ಎಂಬ ಎರಡು ಮಾತುಗಳು ಸುತ್ತಲಿನ ಹತ್ತಾರು ಜನರ ಗಮನ ಸೆಳೆಯುವ ದೊಡ್ಡ ನಗು ಒಡನೆಯ ಆತ್ಮೀಯತೆಯ ಪ್ರಪಂಚವನ್ನು ನಿರ್ಮಿಸಿ ಬಿಡುತ್ತದೆ. ಐವತ್ತೈದರ ಅಂಚಿನಲ್ಲಿ ನಿಂತಿರುವ ಪರಮೇಶ್ವರ ಭಟ್ಟರು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕಿನ ಮಾಳೂರಿನಲ್ಲಿ. ಬಾಲ್ಯದ ವಿದ್ಯಾಭ್ಯಾಸ ಮಾಳೂರು ಹಾಗೂ ಸಮೀಪದ ತೂದೂರುಗಳಲ್ಲಿ ನಡೆಯಿತು. ಹೈಸ್ಕೂಲಿಗೆಂದವರು ತೀರ್ಥಹಳ್ಳಿಗೆ ಬಂದರು. ಇಡೀ ಹೈಸ್ಕೂಲಿಗೆ ಆಗ ಇದ್ದ ವಿದ್ಯಾರ್ಥಿಗಳು 36 ಜನ ಅಷ್ಟೇ. ಪ್ರತಿಯೊಬ್ಬ ಅಧ್ಯಾಪಕರಿಗೂ ಚೆನ್ನಾಗಿ ಗೊತ್ತು. ಆಗ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತರು ಕೆ ನರಸಿಂಹಶಾಸ್ತ್ರಿ. ಕಂದಾಚಾರದ ಗೊಡ್ಡು ಪಂಡಿತರಲ್ಲ ಅವರು. ತೆರೆದ ಕಣ್ಣಿನ ಉದಾರ ಮನಸ್ಸಿನ ಪ್ರತಿಭಾವಂತ ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿದ್ದರು. ಅವರಲ್ಲಿ ಇದ್ದಿರಬಹುದಾದ ಸಾಹಿತ್ಯ ಶಕ್ತಿಯನ್ನು ಪ್ರಕಟಗೊಳಿಸಲು ಶ್ರಮಿಸುತ್ತಿದ್ದರು. ಭಟ್ಟರಿಗೆ ಮೊದಲ ಸಾಹಿತ್ಯ ಪಾಠಗಳು ಇಲ್ಲಿ ನಡೆದವು. ಮುಂದೆ ಬೆಂಗಳೂರಿನಲ್ಲಿ ಇಂಟರ್ಮೀಡಿಯೇಟ್, ಮೈಸೂರಿನಲ್ಲಿ ಆನರ್ಸ್ ಮತ್ತು ಎಂಇ. ಆಮೇಲೆ ಕನ್ನಡ ಅಧ್ಯಾಪಕರು ಮೈಸೂರಿನ ಇಂಟರ್ಮೀಡಿಯೇಟ್ ಕಾಲೇಜ್, ಇಂದಿನ ಯುವರಾಜ ಕಾಲೇಜ್, ತುಮಕೂರು, ಶಿವಮೊಗ್ಗ, ಮರಳಿ, ಮೈಸೂರು ಮಹಾರಾಜರವರ ಕಾಲೇಜು, ಹಲವು ವರ್ಷಗಳ ನಂತರ ಮಾನಸ ಗಂಗೋತ್ರಿ, ಇಂದ್ರ ಚಾಪದ ಮೊದಲು 300 ಪದ್ಯಗಳಲ್ಲಿ ಭಟ್ಟರು ತಮ್ಮ ಆತ್ಮವೃತ್ವವನ್ನು ಹೇಳಿಕೊಂಡಿದ್ದಾರೆ. 30 ವರ್ಷಗಳ ಅವಧಿ ವ್ಯಕ್ತಿ ಜೀವನದಲ್ಲಿ ಬಹುದೊಡ್ಡ ಅವಧಿ. ಈ ಅವಧಿ ಉದ್ದಕ್ಕೂ ಭಟ್ಟರು ಅಧ್ಯಯನ ಅಧ್ಯಾಪನ ವೃತ್ತಿಯೊಂದನ್ನೇ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಅವರಿಗೆ ಅದರಲ್ಲಿ ಬೇಸರ ಬಂದಿಲ್ಲ, ಉತ್ಸಾಹ ತಗ್ಗಿಲ್ಲ. ಅವರಿನ್ನು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಸೆಲೆ. ಸಾಹಿತ್ಯ ಕ್ಷೇತ್ರದಲ್ಲಿ ಭಟ್ಟರ ಸಾಧನೆ ಸಣ್ಣದಲ್ಲ. 25 ಮಿಕ್ಕಿ ಅವರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲಿ ಇಲ್ಲಿ ಚೆಲ್ಲಿ ಹೋಗಿರುವ ಲೇಖನ ವಿಮರ್ಶೆಗಳಿಗಂತೂ ಲೆಕ್ಕವಿಲ್ಲ. ಬಹುಪಾಲು ಅವರಿಗೆ ನೆನಪಿಲ್ಲ. ಕಾಳಿದಾಸನ ಸಮಗ್ರ ಕೃತಿಗಳನ್ನು ಅನುವಾದಿಸಿರುವುದು ಭಟ್ಟರ ಹೆಗ್ಗಳಿಕೆ. ಭಾರತೀಯ ಸಾಹಿತ್ಯದಲ್ಲಿಯೇ ಇನ್ನೊಬ್ಬರು ಈ ಕೆಲಸ ಮಾಡಿದ ಹಾಗೆ ಕಾಣುವುದಿಲ್ಲ. ಭಾಸ, ಅಶ್ವಘೋಷ, ಜಯದೇವ, ಹಾಲ, ಭರ್ತೃಹರಿ, ಅಮರ ಮೊದಲಾದವರ ಕೃತಿಗಳನ್ನು ಕನ್ನಡಕ್ಕೆ ಕೊಟ್ಟ ಪುಣ್ಯವಂತರು ಅವರು. ಕನ್ನಡದ ಅನುವಾದ ಸಾಹಿತ್ಯದಲ್ಲಿ ಭಟ್ಟರದು ದೊಡ್ಡ ಹೆಸರು, ಎದ್ದು ನಿಲ್ಲುವ ಹೆಸರು. ನಮ್ಮ ಸಾಹಿತ್ಯಕ್ಕೆ ಅವರ ಸ್ವಂತ ಕಾಣಿಕೆಯಾದರೂ ಸಾಮಾನ್ಯವಾದುದಲ್ಲ. ಅಂಚೆ ಪೆಟ್ಟಿಗೆಯಿಂದ ಇಂದ್ರ ಚಾಪದವರೆಗೆ ಅವರ ವರ್ಣ ವೈವಿಧ್ಯ, ತುಂಬೆಯ ಹೂಮಿನಿಂದ ಸುರಗಿ ಸುರ ಹೊನ್ನೆಯ ತನಕ ಅದರ ಸೌರಭ ಸ್ವಾರಸ್ಯ, ಗಗನ ಚುಕ್ಕಿಯಿಂದ ಕಪ್ಪು ಕಡಲಿನವರೆಗೆ ಅದರ ನಾದ ವೈಭವ. ಹಳೆಯ ದೇಶಿ ಛಂದಸ್ಸುಗಳನ್ನು ಎತ್ತಿಕೊಂಡು ಅವುಗಳಿಗೆ ಹೊಸ ಜೀವ ತುಂಬಿದ್ದು ಭಟ್ಟರ ಮಹತ್ವದ ಸಾಧನೆ. ಸಾಂಗತ್ಯ, ತ್ರಿಪದಿ, ಏಳೆಗಳ ರಚನೆ ಅವರಿಗೆ ಲೀಲಾಜಾಲವಾಗಿ ಸಿದ್ಧಿಸಿದೆ. ಆಧುನಿಕ ವಚನಕಾರರಲ್ಲಿ ಅವರು ಅಗ್ರಗಣ್ಯರು. ಆದರೆ ವರವೂ ಒಮ್ಮೊಮ್ಮೆ ಶಾಪವಾಗಿ ಪರಿಣಮಿಸಬಹುದು. ಭಟ್ಟರ ಈ ರಚನಾ ಸಿದ್ಧಿ ದೌರ್ಬಲ್ಯಕ್ಕೆ ದಾರಿಯಾಗುವುದು ಒಮ್ಮೊಮ್ಮೆ ಹಾಗೆ. ತೀರಾ ಸಾಮಾನ್ಯವಾದ ವಿಚಾರಗಳಿಗೆ ಅವರು ಸುಲಭವಾಗಿ ಛಂದಸ್ಸಿನ ಅಂಗಿಯನ್ನು ತೊಡಿಸಿಬಿಡುತ್ತಾರೆ. ಆದರೆ ಬಹು ಸಂದರ್ಭಗಳಲ್ಲಿ ಮಿಂಚು ಅವರ ಪ್ರತಿಭೆಗೇನು ಕೊರತೆ ಇಲ್ಲ. ಅವರಲ್ಲಿ ವ್ಯಂಗ್ಯ, ವಿಡಂಬನೆ, ಅಣಕಗಳು ಕೈಯಾಗಬಲ್ಲವು, ಮೊನೆಯಾಗಬಲ್ಲವು, ಅಚ್ಚರಿಗೊಳಿಸಬಲ್ಲವು, ಕಲೆಯ ಕೆನೆಯೂ ಆಗಬಲ್ಲವು. ಸಮಕಾಲೀನ ಜೀವನದ ಅನೇಕ ಸಂಗತಿಗಳನ್ನು ಅವರು ನೋಡುವ ದೃಷ್ಟಿ ಅದ್ಭುತವಾದದ್ದು. ಅವರ ಹೋಲಿಕೆಗಳು, ಪ್ರತಿಮೆಗಳು ಅನುಭವ ಹೊಸ ಪ್ರಪಂಚವನ್ನೇ ನಿರ್ಮಿಸುತ್ತವೆ. ಮುಂದೆ ಬನ್ನಿ, ಮುಂದೆ ಬನ್ನಿ ಎಂದು ಕೂಗುವ ಬಸ್ ಕಂಡಕ್ಟರ್ನ ಕರೆ ಉಳಿದ ಎಲ್ಲ ಕಡೆಗಳಲ್ಲೂ ಹಿಂದಕ್ಕೆ ತಳ್ಳಿಸಿಕೊಂಡವನಿಗೆ ಆನಂದವನ್ನು ತರುತ್ತದೆ. ಬೇರೆ ಬೇರೆ ದಿಕ್ಕುಗಳಲ್ಲಿ ಮುಖ ಮಾಡಿ ಸ್ಕೂಟರ್ ಮೇಲೆ ಕುಳಿತಿರುವ ಗಂಡು ಹೆಣ್ಣುಗಳು ವಿಷಮ ದಾಂಪತ್ಯಕ್ಕೆ ಪ್ರತಿಮೆಗಳಾಗಬಲ್ಲರು. ಬೇಕಾದರೆ ಅವರನ್ನು ಹೊತ್ತಿರುವ ಸ್ಕೂಟರ್ ಒಮ್ಮುಖತೆಯನ್ನ ಸಾಧಿಸಬಲ್ಲದು. ಲೋಕ ಜೀವನವನ್ನು ಭಟ್ಟರು ಒಂದು ಎಳೆಯಲ್ಲಿ ವರ್ಣಿಸುವುದು ಹೀಗೆ: ಕೆರೆವಾಗ ಹಿತವಾಗಿ ಕೆರೆದ ಮೇಲುರಿಯುವ ತುರಿಯ ಹಾಗಿಹುದು ಜಗವಿದು. ಬದುಕಿನಲ್ಲಿ ಬಹುಬಗೆಯ ಕಹಿ ಉಂಡ ದುಃಖ ಕಂಡ ಪರಮೇಶ್ವರ ಭಟ್ಟರು ಯಾವತ್ತೂ ಆ ಕಹಿಯನ್ನು ದುಃಖವನ್ನು ತೋರಿಸಿಕೊಂಡವರಲ್ಲ. ಅಳು ನುಂಗಿ ನಗು ಎಂದು ಅವರು ಯಾರನ್ನು ಕೇಳಿದವರಲ್ಲ. ಸ್ವತಃ ತಾವೇ ಅಳು ನುಂಗಿ ನಕ್ಕವರು. ನಗು ಬದುಕಿನ ಸಂಜೀವಿನಿ ಎಂಬುದನ್ನು ಅವರಷ್ಟು ಚೆನ್ನಾಗಿ ಬಲ್ಲವರು ವಿರಳ. ಅವರೇ ಒಂದು ತ್ರಿಪದಿಯಲ್ಲಿ ಹೇಳುತ್ತಾರೆ: ನಗಿಸುವ ಕಲೆಯಂತೆ ನಗುವುದು ಸಹ ಕಲೆ, ನಗಿಸುವ ನಗುವ ಕಲೆಯನ್ನು ಮರೆತರೆ ಮೃಗ ನಾವು ಕೇಳೆ ಸರಸಿಯೇ. ಇದೇ ಬಹುಶಃ ಅವರ ಜೀವನದ ಸಂದೇಶ. ಮಾನವತೆ ಅರಳಿರುವುದು ನಗೆಯಲ್ಲಿ. ಇದನ್ನು ಗುರುತಿಸಿದವರು ನಿಜಕ್ಕೂ ಜಾಣರು. ಸರ್ಕಾರದ ಲೆಕ್ಕದಂತೆ ನಿವೃತ್ತರಾಗಬೇಕಾದ ವಯಸ್ಸಿನಲ್ಲಿ ಪ್ರೊಫೆಸರ್ ಭಟ್ಟರು ಹೊಸ ಹುದ್ದೆಯನ್ನು, ಹೊಸ ಜವಾಬ್ದಾರಿಯನ್ನು ಪಡೆದಿದ್ದಾರೆ. ಕುವೆಂಪು ಅವರನ್ನು ಬಿಟ್ಟರೆ ಪ್ರಾಧ್ಯಾಪಕರಾದ ಕನ್ನಡದ ಕವಿ ಇವರೊಬ್ಬರೇ.
ಕುವೆಂಪು ಮೈಸೂರಿನಲ್ಲಿ ಮಾಡಿದ ಕೆಲಸವನ್ನು ಭಟ್ಟರು ಮಂಗಳೂರಿನಲ್ಲಿ ಮಾಡಬೇಕಾಗಿದೆ. ತುಳುನಾಡಿನಲ್ಲಿ ಕೊಂಕಣಿ ಮಾತನಾಡುವವರ ನಡುವೆ ಮಲಯಾಳಂ ಗಡಿಯಲ್ಲಿ ಅವರೀಗ ಕನ್ನಡದ ಧ್ವಜವನ್ನು ಎತ್ತಿ ಹಿಡಿಯಬೇಕಾಗಿದೆ. ಧ್ವಜ ರಕ್ಷಣೆಗೆ ಸಮರ್ಥರೆಂದೇ ಮೈಸೂರು ವಿಶ್ವವಿದ್ಯಾನಿಲಯ ಭಟ್ಟರನ್ನು ಆರಿಸಿದೆ. ಭಟ್ಟರಾದರೂ ಒಂದು ಶಕ್ತಿ ಪೂರ್ಣ ಜೀವಂತ ಸಂಪ್ರದಾಯದ ಪ್ರತಿನಿಧಿಯಾಗಿದ್ದಾರೆ. ಅವರು ಈ ಕೆಲಸ ಮಾಡಬಲ್ಲರು. ಗುರುಕೃಪೆ ಅದನ್ನು ಮಾಡಿಸಬಲ್ಲದು. ಹೊಸ ವಿಶ್ವವಿದ್ಯಾನಿಲಯದ ಆವರಣಕ್ಕೆ ನಿರಂತರವಾಗಿ ಕಡಲಿನ ಮೊರೆತ ಕೇಳಿಸುತ್ತಿದೆ. ಈಗ ಅದರ ಜೊತೆಗೆ ಕನ್ನಡದ ದನಿಯು ಕೂಡಿಕೊಳ್ಳುತ್ತದೆ. 1968 ಜುಲೈ 22 ಗಂಗೋತ್ರಿ. ಮೈಸೂರಿನ ಪ್ರಸಿದ್ಧ ಪುಸ್ತಕದಂಗಡಿ ಗೀತಾ ಹೌಸ್ ಗೀತಾ ಬುಕ್ ಹೌಸಿನ ತೋರು ಬೀರುಗಳಲ್ಲಿ ಕಳೆದ ವರ್ಷ ಕೆಲವು ತಿಂಗಳಿಂದ ಸಾಹಿತ್ಯ ಪ್ರೇಮಿಗಳನ್ನು ಭೀಮಗಾತ್ರದ ಪುಸ್ತಕವನ್ನು ಆಕರ್ಷಿಸುತ್ತಿತ್ತು. ವರ್ಣರಂಜಿತ ಮುಖ ಚಿತ್ರದ ಆಗ ಗಂಗೋತ್ರಿ ಕುವೆಂಪು ಅಭಿನಂದನಾ ಗ್ರಂಥವನ್ನು ಅತ್ಯುತ್ಸಾಹದಿಂದ ಎತ್ತಿ ತೆರೆದು ನೋಡಿದವರು ನಿರಾಶರಾಗುತ್ತಿದ್ದರು. ಅದಕ್ಕೆ ಕಾರಣ ಇಷ್ಟೇ. ಪ್ರಕಾಶಕರು ದೊಡ್ಡದಾಗಿ ಇಂಗ್ಲಿಷ್ ಪುಸ್ತಕವೊಂದಕ್ಕೆ ಈ ಕನ್ನಡದ ಮುಖಚಿತ್ರವನ್ನು ಸುತ್ತಿ ಪ್ರದರ್ಶಿಸಿದ್ದರು. ಪುಸ್ತಕದ ಬಿಡುಗಡೆ ಇನ್ನೂ ಆಗಿಲ್ಲವಾದುದರಿಂದ ಪುಸ್ತಕವನ್ನೇ ಅವರಲ್ಲಿ ಪ್ರದರ್ಶಿಸಿರುವುದು ಸಾಧ್ಯವಿರಲಿಲ್ಲ. ಪ್ರದರ್ಶಿತವಾದ ಪುಸ್ತಕವನ್ನೆತ್ತಿ ನಿರಾಶರಾದವರು ಒಂದು ಬಗೆಯ ಸಮಾಧಾನದಿಂದ ಉದ್ಗಾರವೆಂದರೆ, ಅದೇ ನೋಡಿದೆ, ಗಂಗೋತ್ರಿ ಇಷ್ಟು ದೊಡ್ಡ ಪುಸ್ತಕವೇ ಎಂದು ನನಗೆ ಆಶ್ಚರ್ಯವಾಗುತ್ತಿತ್ತು. ಪಾಪ, ಕನ್ನಡದ ಒಂದು ಗ್ರಂಥ ಆ ಪ್ರಮಾಣದಲ್ಲಿ ಪ್ರಕಟವಾಗುವುದು ಅವರ ಊಹೆಗೆ ಮೀರಿದ್ದು. ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ಆ ಪುಸ್ತಕವನ್ನೇ ನೋಡಬಹುದು. ಮೊನ್ನೆ ಅದರ ಬಿಡುಗಡೆಯಾಗಿದೆ. ಎಲ್ಲೆಲ್ಲೂ ಅದು ಮಾರಾಟಕ್ಕೆ ದೊರೆಯುತ್ತಿದೆ. 60 ರೂಪಾಯಿ ಹಾಗೂ 100 ಬೆಲೆಯ ಗ್ರಂಥ ಮಿತ್ರರೊಬ್ಬರು ಹೇಳಿದ ಹಾಗೆ ಕೈಯಲ್ಲಿ ಹಿಡಿದು ಎತ್ತುವುದು ಕಷ್ಟವೇ. ಗಂಗೋತ್ರಿ, ಇದು ಕುವೆಂಪು ಅಭಿನಂದನಾ ಗ್ರಂಥದ ಹೆಸರು. ಕುವೆಂಪು ಅಭಿನಂದನಾ ಸಮಿತಿಯವರ ಪರವಾಗಿ ಮೈಸೂರು ಗೀತಾ ಬುಕ್ ಹೌಸ್ ಅದನ್ನು ಪ್ರಕಟಿಸಿರುವ ಈ ಗ್ರಂಥ ರಾಜಾಕಾರದ 1100 ಪುಟಗಳನ್ನು ಒಳಗೊಂಡಿದೆ. ಕನ್ನಡದ ಪ್ರಕಟಣ ಪ್ರಪಂಚದಲ್ಲಿ ಇದೊಂದು ಸಾಹಸ ಹೆಜ್ಜೆ. ಅಭಿನಂದನಾ ಸಾಹಿತ್ಯದಲ್ಲಿ ಮಹತ್ವದ ಮೈಲುಗಲ್ಲು. ಕನ್ನಡದಲ್ಲಿ ಏಕೆ, ಯಾವುದೇ ಸಾಹಿತ್ಯದಲ್ಲಿ ಇಂಥ ಪ್ರಕಟಣೆ ಅಪರೂಪ. ಗಾತ್ರವೊಂದನ್ನು ತೆಗೆದುಕೊಂಡರೆ ಅಲ್ಲಿ ಇಲ್ಲಿ ಇದಕ್ಕೆ ಹತ್ತಿರ ಬರೋ ಒಂದೆರಡು ಗ್ರಂಥಗಳು ಇದ್ದಾವು. ಆದರೆ ಇಷ್ಟು ದೊಡ್ಡ ಗ್ರಂಥ ಪೂರ್ತಿಯಾಗಿ ಒಬ್ಬ ಕವಿಯ ಜೀವನದ ಕೃತಿಗಳನ್ನೇ ಕುರಿತಿರುವ ಇನ್ನೊಂದು ಉದಾಹರಣೆ ನನಗೆ ಗೊತ್ತಿಲ್ಲ. ಇದು ಗಂಗೋತ್ರಿಯ ವಿಶಿಷ್ಟತೆ, ಇದೇ ಅದರ ಅದ್ವಿತೀಯತೆ. ಸಂಪಾದಕ ಸಮಿತಿಯ ಪರವಾಗಿ ಬರೆದ ಪೀಠಿಕಾ ರೂಪದ 4 ಮಾತುಗಳಲ್ಲಿ ಪ್ರೊಫೆಸರ್ ದೇಜೇಗೌ ಅವರು ಕನ್ನಡದಲ್ಲಿ ಬೆಳೆದು ಬಂದಿರುವ ಅಭಿನಂದನಾ ಸಾಹಿತ್ಯವನ್ನು ಸೂಕ್ಷ್ಮವಾಗಿ ಸಮೀಕ್ಷಿಸಿದ್ದಾರೆ. ಈ ವಿಶಿಷ್ಟ ಸಾಹಿತ್ಯ ಒಂದು ಭಾಷೆಯ ಜನ ತನ್ನ ಸಾಹಿತಿಗಳ ಶಕ್ತಿ ಸಾಮರ್ಥ್ಯ ಸಾಧನೆ ಸಿದ್ಧಿಗಳನ್ನು ಮೆಚ್ಚುವ ಗೌರವಿಸುವ ವಿಧಾನ ಎಂದು, ಜನತೆಯ ಕಲಾಭಿರುಚಿಯ ಸಂಸ್ಕೃತಿ ಪ್ರಜ್ಞೆ ಮತ್ತು ಉದ್ದಾರಕಾಂಕ್ಷೆ ಇದರಿಂದ ವ್ಯಕ್ತವಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ಬಗೆಯ ಗ್ರಂಥಗಳ ಸ್ವರೂಪವನ್ನು ಅವರು ಹೀಗೆ ವಿವರಿಸಿದ್ದಾರೆ. ಸಾಮಾನ್ಯವಾಗಿ ಇಂಥ ಅಭಿನಂದನಾ ಕಾರ್ಯ ಕವಿಯ ಜೀವಿತ ಕಾಲದಲ್ಲಿ ನಡೆಯುವುದು ಉಂಟು. ಅವನು ತನ್ನ ಕ್ಷೇತ್ರವನ್ನು ಸಿದ್ಧಿಯ ಹಂತವನ್ನು ಮುಟ್ಟಿದಾಗಲೂ ಒಂದು ವಯೋಮಿತಿಯನ್ನು ತಲುಪಿದಾಗಲೂ ಇಂಥದ್ದೊಂದು ಸನ್ಮಾನ ಸಮಾರಂಭ ಏರ್ಪಾಡಾಗುತ್ತದೆ. ಕವಿಯ ವ್ಯಕ್ತಿತ್ವವನ್ನು ಕುರಿತ ಕಥನ ಲೇಖನಗಳನ್ನು ಅವನ ಕೃತಿಗಳನ್ನು ಕುರಿತ ವಿಮರ್ಶೆಗಳನ್ನು ಸಂಗ್ರಹಿಸಿ ಭಾವಚಿತ್ರಗಳೊಡನೆ ಗ್ರಂಥವನ್ನು ಮುದ್ರಿಸಿ ಅವನಿಗೆ ಸಮರ್ಪಿಸುವುದು ರೂಢಿಯ ಸಂಪ್ರದಾಯ. ಇಂಥ ಅಭಿನಂದನಾ ಗ್ರಂಥವೇ ಶ್ರೇಷ್ಠವಾದದ್ದು. ಕವಿಕೃತಿ ಸಂಬಂಧದ ಲೇಖನಗಳೇ ಅಲ್ಲದೆ ಅನ್ಯ ವಿಷಯವಾದ ಸಂಬಂಧವಾದ ಲೇಖನಗಳ ಸಂಗ್ರಹವನ್ನು ಗೌರವಾರ್ಥವಾಗಿ ಸಮರ್ಪಿಸುವ ವಾಡಿಕೆಯೂ ಉಂಟು. ಸಹಜವಾಗಿ ಇದರ ಪ್ರಾಶಸ್ತ್ಯ ಕಡಿಮೆ. ಇದು ಮಧ್ಯಮ ರೀತಿಯ ಗ್ರಂಥವೆನ್ನಬಹುದು. ಸಾಹಿತಿ ತೀರಿಕೊಂಡ ನಂತರ ಜೀವನ ಕೃತಿಗಳಿಗೆ ಸಂಬಂಧಿಸಿದ ಗ್ರಂಥವನ್ನು ಪ್ರಕಟಿಸಬಹುದು. ಅಂತಹ ಸ್ಮಾರಕ ಗ್ರಂಥವು ಅಭಿನಂದನಾ ಗ್ರಂಥವೆಂಬ ಬಿರುದಿಗೆ ಪಾತ್ರವಾಗಬಹುದು. ಒಬ್ಬ ಸಾಹಿತ್ಯ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸುವುದರ ಮೂಲಕ ಇಷ್ಟಮಿತ್ರರು ಅವನನ್ನು ಅಭಿನಂದಿಸಬಹುದು. ಕನ್ನಡದಲ್ಲಿ ಶ್ರೀಯವರಿಗೆ ಕೊಟ್ಟ ಸಂಭಾವನೆಯೇ ಈ ಸಂಪ್ರದಾಯದ ನಾಂದಿಯಾಗಿದೆ. ಅಲ್ಲಿಂದ ಮುಂದೆ ಇದು ಸಮೃದ್ಧವಾಗಿ ಬೆಳೆದುಕೊಂಡು ಬಂದಿದೆ. ಕುವೆಂಪು ಅವರಿಗೆ ಈ ಮೊದಲು 2 ಅಭಿನಂದನಾ ಗ್ರಂಥಗಳು ಸಂದಿವೆ. ಮೂರನೆಯದಾದ ಈ ಗಂಗೋತ್ರಿ ಕುರಿತು ದೇಜಗೌ ಹೇಳುತ್ತಾರೆ, ಈ ಗ್ರಂಥ ಬೃಹತ್ತಾಗಿ ಬೆಳೆದಿದೆ. ಮಹಾಕವಿಗೆ ನೀಡುವ ಕಾಣಿಕೆ ಮಹತ್ತರವಾಗಿರಬೇಕಷ್ಟೇ. ಪ್ರಾಯ ಯಾವ ಭಾರತೀಯ ಭಾಷೆಯಲ್ಲಿಯೂ ಇಂಥ ಪ್ರಮಾಣದ ನಮನ ಗ್ರಂಥ ಅಚ್ಚಾಗಿಲ್ಲವೆಂದು ಧೈರ್ಯದಿಂದ ಹೇಳಬಹುದಾಗಿದೆ. ಪ್ರಮಾಣದ ಮಾತಿರಲಿ, ಅನ್ಯ ವಿಷಯಾಸಕ್ತ ಲೇಖನಗಳ ಸೋಂಕಿಲ್ಲದೆ ಕೇವಲ ಕವಿಕೃತಿ ದರ್ಶನಕ್ಕೆ ಮೀಸಲಾದ ಲೇಖನಗಳಿಂದ ವ್ಯಾಪ್ತವಾಗಿರುವ ಅಭಿನಂದನ ಗ್ರಂಥಗಳು ಯಾವ ಭಾಷೆಯಲ್ಲಾದರೂ ಅಪರೂಪವೇ ಸರಿ. ಸಾಧಾರಣವಾಗಿ ಕುವೆಂಪು ಸಾಹಿತ್ಯದ ಸಮಸ್ತ ಪ್ರಾಕಾರಗಳ ಪರಿಚಯ ಇಲ್ಲಿ ದೊರಕಬೇಕೆಂಬುದೇ ಸಂಪಾದಕರ ಆಶಯ. ಇಷ್ಟಾದರೂ ಕುವೆಂಪು ಸಾಹಿತ್ಯದ ಸಮಗ್ರ ದರ್ಶನ ಇಲ್ಲಿ ಸಿಗುತ್ತದೆ ಎಂದು ಹೇಳುವಂತಿಲ್ಲ. ಆದರೆ ಇಲ್ಲಿಯ ಲೇಖಕರು ತಾವು ಆರಿಸಿಕೊಂಡ ವಿಷಯಗಳನ್ನು ಕೂಲಂಕಷವಾಗಿ ಪ್ರಾಮಾಣಿಕವಾಗಿ ಪ್ರತಿಪಾದಿಸಿದ್ದಾರೆ. ಇಂಥ ಗ್ರಂಥ ಯಾವ ಭಾಷೆಗಾದರೂ ಹೆಮ್ಮೆಯ ಕಲಶವಾದೀತು. 43 ಜನ ಲೇಖಕರ ಲೇಖನಗಳಿಂದ ತುಂಬಿರುವ ಗಂಗೋತ್ರಿಯಲ್ಲಿ 3 ಭಾಗಗಳಿವೆ. ಮೊದಲ ಭಾಗ 200 ಪುಟಗಳಲ್ಲಿ ಕವಿಗಳ ಜೀವನ ಚರಿತ್ರೆ ಇದೆ. ಅವರನ್ನು ತೀರ ಹತ್ತಿರದಿಂದ ಬಲ್ಲ ದೇಜೇಗೌ ಇದನ್ನು ಬರೆದಿದ್ದಾರೆ. ಕನ್ನಡದ ಲೇಖಕರೊಬ್ಬರನ್ನು ಕುರಿತು ಇಷ್ಟು ವಿಸ್ತಾರವಾದ ವಿವರವಾದ ರಸವತ್ತಾದ ಇನ್ನೊಂದು ಚರಿತ್ರೆ ಪ್ರಕಟವಾಗಿಲ್ಲ ಎನ್ನುವುದನ್ನು ಈ ಸಂದರ್ಭದಲ್ಲಿ ಗಮನಿಸಬಹುದು. ಮುಂದಿನ 300 ಪುಟಗಳ
ಎರಡನೇ ಭಾಗದಲ್ಲಿ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ವಿಸ್ತೃತ ವಿಮರ್ಶೆ ಇದೆ. ಬಹು ದಿನಗಳಿಂದಲೂ ಈ ಕಾವ್ಯವನ್ನು ಅಧ್ಯಯನ ಮಾಡುತ್ತಾ ಬಂದಿರುವ ಕೋ ಚೆನ್ನಬಸಪ್ಪನವರು ಇಲ್ಲಿ ಕಾವ್ಯಾಭ್ಯಾಸಿಗಳಿಗೆ ಮಹತ್ವದ ಪರಿಚಯವನ್ನು ಒದಗಿಸಿದ್ದಾರೆ. ಈ ಪರಿಚಯದೊಡನೆ ರಾಮಾಯಣ ದರ್ಶನ ಯಾರಿಗಾದರೂ ಹೆಚ್ಚು ಹತ್ತಿರವಾಗುತ್ತದೆ, ಸುಲಭ ಸಾಧ್ಯವಾಗುತ್ತದೆ. ಮೂರನೆಯ ಭಾಗ ಕವಿಕೃತಿ ವಿಮರ್ಶೆ. ಇಲ್ಲಿ ಕುವೆಂಪು ವ್ಯಕ್ತಿತ್ವದ ವಿವಿಧ ಮುಖಗಳನ್ನು ಒಳಗೊಂಡ ಬರಹಗಳು, ಅವರ ಅನೇಕ ಕೃತಿಗಳನ್ನು ಕುರಿತ ಲೇಖನಗಳು ಸೇರಿವೆ. ಒಬ್ಬಿಬ್ಬ ಹೊಸ ಲೇಖಕರ ಜೊತೆಗೆ ಹಲವು ಸಿದ್ಧ ಪ್ರಸಿದ್ಧರ ಹೆಸರುಗಳು ಕೂಡಿವೆ. ಕುವೆಂಪು ನುಡಿಮುತ್ತುಗಳನ್ನು ಒಂದು ಲೇಖನದಲ್ಲಿ ಸಂಗ್ರಹಿಸಲಾಗಿದೆ, ಇನ್ನೊಂದರಲ್ಲಿ ಅವರನ್ನು ಕುರಿತ ಲೇಖನಗಳ ಸಾಹಿತ್ಯವನ್ನೆಲ್ಲ ಪಟ್ಟಿ ಮಾಡಲಾಗಿದೆ. ಕುವೆಂಪು ಸಾಹಿತ್ಯ ವ್ಯಾಸಂಗಕ್ಕೆ ಈ ಲೇಖನಗಳು ಒಳ್ಳೆಯ ಪ್ರವೇಶವನ್ನು ಒದಗಿಸುತ್ತವೆ. ಕವಿ ಕುವೆಂಪು ತನ್ನ ಕನಸಿನ ರೂಪ ಕೊಟ್ಟ ಮಾನಸ ಗಂಗೋತ್ರಿಯನ್ನು ಕನ್ನಡಿಗರಿಗೆ ಬಳುವಳಿಯಾಗಿ ಕೊಟ್ಟರು. ಈಗ ಕನ್ನಡ ಜನರು ತಮ್ಮ ಕೃತಜ್ಞತೆಯ ಕುರುಹಾಗಿ ಅವರಿಗೆ ಗ್ರಂಥ ಗಂಗೋತ್ರಿಯನ್ನು ಉಡುಗೊರೆ ಕೊಟ್ಟಿದ್ದಾರೆ. ಗ್ರಂಥದ ಮೊದಲಿಗೆ ಪ್ರಕಟವಾಗಿರುವ ತಮ್ಮ ಕವಿತೆಯಲ್ಲಿ ನಮ್ಮ ಇನ್ನೊಬ್ಬ ಹೆಮ್ಮೆಯ ಕವಿ ಅಂಬಿಕಾತನಯ್ಯ ದತ್ತರು ಹೀಗೆಂದು ದನಿಗೂಡಿಸಿದ್ದಾರೆ: ಯುಗದ ಕವಿಗೆ, ಜಗದ ಕವಿಗೆ, ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು? ರಾಮಕೃಷ್ಣ ವಚನೋದಿತ ಪ್ರತಿಭೆ ತೆರೆದ ಕವನ ತತಿಗೆ ತಣಿಯದವರು ಆರು? ಮಲೆನಾಡಿನ ಸೌಂದರ್ಯಕ್ಕೆ ಕುಣಿದಾಡಿದ ಕವಿಯ ಜೊತೆಗೆ ಕುಣಿಯದವರು ಆರು? ಮುಂದಿನ ಮತ್ತಷ್ಟು ಅಂಕಣಗಳನ್ನ ಮುಂದಿನ ವಾರದಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.